ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡ ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗಂಡ ಬಿ ಕೋಪೌಡ್ ಬೈ ಹಿಮಾಮಿ ಎಲ್ಡಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಮತ್ತು ನ್ಯೂಟ್ರಲಾ ಸೋಯಾ ಅಟ್ಸ್ ಆನ್ ಕಾರ್ಡ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಶುರು ಮಾಡ್ತಾ ಇದೀವಿ. ಕಾರ್ಯಕ್ರಮಕ್ಕೆ ಯಾರು ಬರ್ತಾ ಇದಾರೆ? ಮುರಳಿ ಅವರೇ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದಾರೆ. ಒನ್ ಆನ್ ಒನ್ಲಿ ಸುಚಿತ್ರ ಅವ್ರನ್ನ ಕರೆಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಸುಚಿತ್ ಅವರು ಬಂದ ತಕ್ಷಣ ಹೊಸ ಅಡುಗೆ ಶುರು ಆಗುತ್ತೆ, ನಿಮ್ಮ ಡೈರಿ ಓಪನ್ ಆಗುತ್ತೆ, ಬರ್ಕೊಳ್ಳೋಕ್ಕೆ ಶುರು ಮಾಡ್ತೀರಾ, ನಾವು ತಿನ್ನಕ್ಕೆ ರೆಡಿ ಆಗ್ತೀವಿ. ಸುಚಿತ್ರ ಅವರೇ ಬನ್ನಿ ಮೇಡಮ್. ನಮಸ್ಕಾರ ಮೇಡಮ್. ಓಕೆ, ಏನು ಮಾಡ್ತಾ ಇದ್ದೀರಾ ನಮ್ಮ ಕಾರ್ಯಕ್ರಮದಲ್ಲಿ? ಇವತ್ತೊಂದು ಗೋವನ್ ಡಿಶ್ ಮಾಡ್ತಾ ಇದ್ದೀನಿ. ಗೋವನ್ ಡಿಶಾ? ಏನು? ಚಿಕನ್ ಕಫ್ರಿಯಾಲ್ ಅಂತ ಮಾಡ್ತಾ ಇದ್ದೀನಿ. ಚಿಕನ್ ಕಫ್ರಿಯಾಲ್ ಒಳ್ಳೆ ಸ್ಪೈಸಿ ಆಗಿರುತ್ತೆ, ಟ್ಯಾಂಗಿ ಆಗಿರುತ್ತೆ, ಮತ್ತೆ ಬಹಳ ಕಡಿಮೆ ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿರುತ್ತೆ. ಚಿಕನ್ ಕಫ್ರಿಯಾಲ್ ಕಫ್ರಿಯಾಲ್ ಮಾಡಕ್ಕೆ ಏನೇನು ತಿನ್ನಿದ್ದೀನಿ? ಚಿಕನ್ ಕಫ್ರಿಯಾಲ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಹುಣಸೆ ಹಣ್ಣು, ಚಕ್ಕೆ, ಲವಂಗ, ಕಾಳು ಮೆಣಸು, ಜೀರಿಗೆ, ಧನಿಯಾ, ಗಸಗಸೆ, ದಪ್ಪ ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಆಲೂಗಡ್ಡೆ, ಅರಿಶಿನ, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು, ಉಪ್ಪು, ಬೆಣ್ಣೆ, ಎಣ್ಣೆ. ಫಸ್ಟ್ ಒಂದು ಸ್ಮಾಲ್ ಪ್ಯಾನ್ ಇಡಿ. ಎಣ್ಣೆ ಹಾಕ್ಬೇಕಾ? ಬೇಕಾಗಿಲ್ಲ. ಇಲ್ಲ ಇಲ್ಲ. ಡ್ರೈ ರೋಸ್ಟ್? ಡ್ರೈ ರೋಸ್ಟ್. ಜೀರಿಗೆ ಗ್ರೈಂಡ್ ಮಾಡ್ಕೊಳ್ತೀರಿ? ಬೆಚ್ಚಗೆ ಮಾಡ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋದು. ಮೆಣಸು, ಮೆಣಸು, ಲವಂಗ, ಲವಂಗ, ಚಕ್ಕೆ, ಒಂದು ಐದಾರು ಲವಂಗ, ಒಂದು ಎರಡು ಚಕ್ಕೆ. ಏನಿದು ಚಿಕನ್ದು? ಲವಂಗ, ಜೀರಿಗೆ, ಮೆಣಸು, ಧನಿಯಾ, ಗಸಗಸೆ ಸ್ವಲ್ಪ. ಗೋವನ್ ಡಿಶ್ ಅಂದ್ರೆ ಎಲ್ಲಾ ಸ್ಪೈಸಸ್ ಇರುತ್ತೆ ಆಲ್ಮೋಸ್ಟ್, ಸಾಕು. ಸಾಕಾ? ಸ್ವಲ್ಪ ಬೆಚ್ಚಗೆ ಮಾಡಿದ್ರೆ ಸಾಕು. ಓಕೆ ಓಕೆ ಓಕೆ. ಹಾಕ್ಲಾ? ಓಕೆ. ಹಸಿ ಮೆಣಸಿನಕಾಯಿ ಖಾರ ಎಷ್ಟು ಬೇಕು ನೋಡಿಕೊಂಡು, ಎರಡು ತೈ ಪೀಸಸ್ ಇದೆ ನಮಗೆ. ಓಕೆ, ನೋಡಿಕೊಂಡು ಅಷ್ಟು ಹಸಿ ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಹುಣಸೆ ಹಣ್ಣು. ಅದು ಗ್ರೈಂಡ್ ಮಾಡೋಕ್ಕಿಂತ ಮುಂಚೆ ಇದಕ್ಕೆ ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ನೆನೆಸಿಡೋಣ. ನಿಂಬೆಹಣ್ಣು ಹಾಕಿ ಒಂದು ಬೌಲ್ ಕೊಡಿ. ಎರಡೇ ಪೀಸ್ ಅಲ್ಲ? ಹಾಂ. ನಿಂಬೆಹಣ್ಣು ಚೆನ್ನಾಗಿ ಹಿಡಿಬೇಕು, ಉಪ್ಪು ಖಾರ ಎಲ್ಲ. ಹಾಂ, ಸಾಫ್ಟ್ ಮಾಡುತ್ತೆ ಅದು ಬೇಗ. ನಮಗೆ ಸ್ವಲ್ಪ ಅರಿಶಿನದ ಪುಡಿ ಹಾಕಿ, ಸ್ವಲ್ಪ ಅರಿಶಿನದ ಪುಡಿ, ರವಿ ಅರಿಶಿನ ಪುಡಿ, ಉಪ್ಪು ಹಾಕೋಣ. ಎಸ್. ಗೋವಾದ ಒಂದು ಚಿಕನ್ ಫ್ರೈ ಏನ ಮಾಡ್ತಾರೆ? ಏನ್ ಮೇಡಮ್ ಹೆಸರಿದು? ಚಿಕನ್ ಕಫ್ರಿಯಾಲ್. ಚಿಕನ್ ಕಫ್ರಿಯಾಲ್. ಓಕೆ. ಮಸಾಲ ಗ್ರೈಂಡ್ ಮಾಡೋವರೆಗೂ ಒಂದು ಸ್ವಲ್ಪ ಹೊತ್ತು ಇದನ್ನು ನೆನ್ಕೊಳ್ಳಿ, ನೆನೀತಾ ಇರಲಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಜಾಸ್ತಿ. ಅದಕ್ಕೆ ಗ್ರೀನ್ ಕಲರ್ ಇರುತ್ತೆ? ಗ್ರೀನ್ ಕಲರ್ ಇರುತ್ತೆ. ಒಂದು ಕಟ್ಟಷ್ಟು ಹಾಕೊಳ್ಳೋಣ. ಓಕೆ. ನೀರು ಹಾಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ಬಿಡೋಣ. ಮಾಡಿ 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 ಮಾಡಿ. ಪೇಸ್ಟ್ ಇವಾಗ ಇದಕ್ಕೆ ಕಲ್ಸ್ಕೊಳ್ಳೋಣ. ಅಷ್ಟ್ರಲ್ಲಿ ನೀವು ಇದು ಪ್ಯಾನ್ ಇಟ್ಕೊಳ್ಳಿ. ಮಸಾಲೆ ಹಾಕ್ತಾ ಇದ್ದೀನಿ. ಎಸ್ ಮೇಡಮ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಎಲ್ಡಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸ್ವಲ್ಪ ಚಿಕನ್ ಚೆನ್ನಾಗಿ ಮಧ್ಯದಲ್ಲಿ ಕಟ್ ಮಾಡಿರ್ಬೇಕು, ಉಪ್ಪು ಖಾರ ಇಟ್ಕೋಬೇಕು, ಒಳಗಡೆಗೆ ಹೋಗ್ಬೇಕು ಉಪ್ಪು ಖಾರ. ಪೋರ್ಚುಗೀಸ್ ಇಂದ ಇದು ಅಡಾಪ್ಟ್ ಮಾಡ್ಕೊಂಡಿರೋಂಥ ಡಿಶ್. ಓಕೆ ಓಕೆ. ಮತ್ತೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿರುತ್ತೆ. ಓಕೆ ಮೇಡಮ್. ಸ್ವಲ್ಪ ಡ್ರೈ ಔಟ್ ಆಗ್ತಾ ಇದೀನಿ, ಸ್ವಲ್ಪ ನೀರು ಆ್ಯಡ್ ಮಾಡ್ತೀವಿ, ಬೆಣ್ಣೆ ಕ್ಲೋಸ್ ಮಾಡಿ ಬೇಯಿಸೋಣ. ಏನು ಬೆಣ್ಣೆ ಬೇರೆ ತಂದಿದ್ದೀರಿ? ಲಾಸ್ಟಲ್ಲಿ ಒಂಚೂರು ಬೆಣ್ಣೆ. ಬೆಣ್ಣೆ ಹಾಕ್ಬೇಕಾ? ಓಕೆ ಓಕೆ ಓಕೆ. ಆಹಾ, ಅದ್ಭುತ. ಓಹೋ, ಇಷ್ಟೇ ಗ್ರೇವಿ ಥರ ಇಲ್ಲ, ಈ ಡ್ರೈ ಐಟಮ್ ಏನು? ಇಲ್ಲ, ಡ್ರೈ ಆಗಲ್ಲ ಇದು, ನಿಮಗೆ ತೋರಿಸ್ತೀನಿ ನಾನು. ಸ್ವಲ್ಪ ನೀರು ಹಾಕ್ತೀವಿ ಇದಕ್ಕೆ, ಸ್ವಲ್ಪ ಗಟ್ಟಿ ಗೊಜ್ಜು ಹಾಗೇನೆ. ಓಕೆ, ಇದಂಗೆ ಆಮೇಲೆ ರಸ ಹಾಕಿ? ಹೌದು, ಹಾಕ್ತೀನಿ ಹಾಕ್ತೀನಿ. ಮೀಡಿಯಂ ಫ್ಲೇಮಲ್ಲಿ ಎರಡು ಸೈಡು ಬೇಯಿಸ್ಕೋಬೇಕಾಗುತ್ತೆ. ಓಕೆ. ಒಳಗಡೆಯಿಂದ ಹೊಗೆ ಬರ್ತಾ ಇದೆ ನೋಡಿ, ಫುಲ್ ಕುಕ್ ಆಗ್ಬಿಡಲಿ ಅಂತೀರಾ? ಇನ್ನೊಂದು ಸೈಡ್ಗೆ ಟರ್ನ್ ಮಾಡ್ತೀನಿ. ಆಹಾ, ವೆರಿ ಗುಡ್. ಬೆಂದಿದೆಯಲ್ಲ? ಓಕೆ ಬಿಡಿ ಸ್ವಲ್ಪ. ಬಟ್ ಈಗೇನು ಹಾಕ್ತೀರಾ ತಿರ್ಗಾ? ಒಂದು ಸ್ವಲ್ಪ ನೀರು, ಮಸಾಲೆ ಇದು ಹಾಕಿ, ಉಳಿದಿರೋಂಥ ಮಸಾಲೆಗೆ ಸ್ವಲ್ಪ ನೀರು ಹಾಕಿದ್ದೀನಿ. ಓಕೆ, ಮುಚ್ಚಿಬಿಡ ತಿಲ್ಲ ಸ್ವಲ್ಪ ಮುಚ್ಚಿಬೋಣ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಹಿಮಾಮಿ ಎಲ್ಡಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಟಾಸ್ ಮಾಡ್ಕೊಳ್ಳೋದು ಸಾಕು. ಆಲೂಗಡ್ಡೆ ವೆಜಸ್ ಶೇಪಲ್ಲಿ ಕಟ್ ಮಾಡಿದ್ದೀನಿ. ಓಕೆ. ಆನಿಯನ್ ಕ್ಯೂಬ್ಸ್ ಇದೆ. ಓಕೆ. ಮತ್ತೆ ಕ್ಯಾಪ್ಸಿಕಮ್, ಇದೆಲ್ಲ ಮಸಾಲೆ ಒಂದ್ಸತಿ ಟಾಸ್ ಮಾಡ್ಕೊಳ್ಳೋಣ. ಓಕೆ. ಈರುಳ್ಳಿ ಕ್ಯೂಬ್ಸ್ ಆಗಿ ಕಟ್ ಮಾಡಿರೋಂಥದ್ದು. ಓಕೆ. ಕ್ಯಾಪ್ಸಿಕಮ್ ಕ್ಯೂಬ್ಸ್ ಎಲ್ಲ ಸ್ವಲ್ಪ ಕ್ರಂಚಿ ಆಗಿರಬೇಕು, ಜಾಸ್ತಿ ಬೇಡ, ಜಸ್ಟ್ ಟಾಸ್ ಮಾಡ್ಕೊಳ್ಳೋಣ. ತುಂಬ ಸಖತ್ತಾಗಿರುತ್ತೆ ಮುರಳಿ ಅವರೇ, ಒಂದ್ಸರಿ ತಿನ್ನು ನೋಡಿ ಅದನ್ನ ಅಂತ ಹೇಳಿದ್ದಾರೆ ಸುಚಿತ್ರ ಅವರು. ಬೇಸಿಗೆ ಅಂತ ಆಲೂಗಡ್ಡೆ ವೆಜ್ ಶೇಪಲ್ಲಿ ಸ್ವಲ್ಪ ಉಳಿದಿರಂತ ಮಸಾಲ, ಪಿಂಚ್ ಆಫ್ ಸಾಲ್ಟ್. ಇದು ಹಾಫ್ ಆನ್ ಅನ್ಸುತ್ತೆ ಮೇಡಮ್? ಸಾಕಾಗಿ ಹಾಫ್ ಆಗ್ಬಿಡ. ನೆಕ್ಸ್ಟ್ ಏನು?
ಪ್ಲೇಟಿಂಗ್ ಮಾಡ್ಕೊಳ್ಳೋದು ದಿಶಾ ಪ್ಲೇಟಿಂಗ್ ಮಾಡ್ಕೊಳ್ಳೋಣ ಏನು ಕಲರ್ ಪ್ಲೇಟ್ ಬೇಕು ನಿಮಗೆ ವೈಟ್ ಏನ್ರಿ ಇದು ಬಟರ್ ಲಾಸ್ಟಲ್ಲಿ ಗೋವನ್ ಚಿಕನ್ ಕಫ್ರಿಯಾಲ್ ರೆಡಿ ಆಗಿದೆ. ಚಿಕನ್ ಕಫ್ರಿಯಾಲ್ ರೆಡಿ ಮಾಡಿ ಕೊಟ್ಟಿದ್ದಾರೆ, ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಮಾಡೋ ಕ್ರಮ ಸಿಕ್ಕಾಪಟ್ಟೆ ಈಸಿ, ತಿಂದ್ರೆ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಅಂತ. ಓಕೆ, ಇದನ್ನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒನ್ ಆನ್ ಒನ್ಲಿ ಸುಚಿತ್ರ ಅವರು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತೀವಿ. ನೋಡ್ಕೊಳ್ಳಿ ಚಿಕನ್ ಕಫ್ರಿಯಾಲ್ ಮಾಡ್ಕೊಳ್ಳಿ. ಚಿಕನ್ ಕಫ್ರಿಯಾಲ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಜೀರಿಗೆ, ಕಾಳುಮೆಣಸು, ಲವಂಗ, ಚಕ್ಕೆ, ಧನಿಯಾ, ಗಸಗಸೆ ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಬೌಲ್ಗೆ ಚಿಕನ್, ನಿಂಬೆ ರಸ, ಅರಿಶಿನ, ಉಪ್ಪು ಹಾಕಿ ಕಲಸಿ ರುಬ್ಬಿಕೊಂಡ ಮಸಾಲಾ ಹಾಕಿ ಮಿಕ್ಸ್ ಮಾಡಿ ನೆನೆಯಲು ಬಿಡಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ನಂತರ ಮಸಾಲಾದಲ್ಲಿ ನೆನೆಸಿಟ್ಟ ಚಿಕನ್ ಹಾಕಿ ಹುರಿದು ಮಸಾಲಾ ನೀರು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಒಂದು ಪ್ಯಾನ್ಗೆ ಎಣ್ಣೆ, ಈರುಳ್ಳಿ, ದಪ್ಪ ಮೆಣಸಿನಕಾಯಿ, ಆಲೂಗಡ್ಡೆ, ನೀರು, ಉಪ್ಪು ಹಾಕಿ ಹುರಿದು ಬೆಣ್ಣೆ ಹಾಕಿ ಬಾಡಿಸಿ ಮೇಲೆ ತಯಾರಿಸಿಕೊಂಡ ಚಿಕನ್ ಇಟ್ಟರೆ ಚಿಕನ್ ಕಫ್ರಿಯಾಲ್ ರೆಡಿ ಟು ಟೇಸ್ಟ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ಚಿಕನ್ ಕಫ್ರಿಯಾಲ್ ಮಾಡಿದ್ದಾರೆ. ಇದು ಗೋವನ್ ಡಿಶ್, ಯಾವ ರೀತಿ ಮಾಡಿದರೆ ನೋಡ್ಕೊಂಡಿದ್ದೀರಾ. ಇದನ್ನ ನಾವು ಹಿಂಗೆ ತಿನ್ಬೇಕು ಮೇಡಮ್, ಇದನ್ನ ಬಿಸಿ ಇದೆ ಬಿಸಿ ಇದೆ ಅಂತೀರಾ? ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಗೋವನ್ ಡಿಶ್ ಅನ್ನ ಮಾಡಿ ಕೊಟ್ಟಿದ್ದಾರೆ. ಇದನ್ನ ಹಿಂಗೆ ಹಾಕೋಬೇಕು, ತರಕಾರಿಗಳನ್ನ, ಅದು ಕ್ಯಾಪ್ಸಿಕಮ್ಮು ಕ್ರಂಚಿಯಾಗಿದೆ. ಹುಳಿ, ಉಪ್ಪು, ಖಾರ ಎಲ್ಲ ಗೋವನ್ ಡಿಶ್ ಅಂದ್ರೆ ಮೇನ್ ಆಗಿ ಸ್ಪೈಸಸ್ ಸ್ಪೈಸಿ ಆಗಿರುತ್ತೆ. ಚೆನ್ನಾಗಿದೆ ಮೇಡಮ್. ಇದು ತಿನ್ಬೇಕಂದ್ರೆ ಏನು ಗೊತ್ತಾ, ಚಪಾತಿ, ರೋಟಿ, ಅನ್ನ ಏನು ತಿನ್ನಬಾರ್ದು. ಇಷ್ಟು ತರಕಾರಿ, ಬರೀ ಚಿಕನ್, ಅನ್ನ ಜೊತೆಗೆ ನೋ 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 ಅನ್ನ ನೋ ಕಂಪ್ಲೀಟ್ ಮೀಲ್ ಅದು. ಫುಲ್ ಸ್ಪೈಸಿ ಆಗಿದೆ. ಅದ್ಭುತ, ಒಳ್ಳೆ ಗೋವನ್ ಡಿಶ್ ತೋರಿಸಿದ್ರಾ, ರುಚಿಯಾಗಿ ಕಾರ್ಕಾರವಾಗಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ಮಸಾಲೆ ತೋರಿಸ್ತಾರೆ. ಥ್ಯಾಂಕ್ ಯು. ಅಟ್ಸನ್ ಕರ್ಲ್ಸ್ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಖ್ಯಾತ ಸಮಣಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಬರ್ತಾ ಇದ್ದಾರೆ. ಅದ್ಭುತವಾದಂತಹ ಆರೋಗ್ಯದ ಅಡುಗೆನ ಮಾಡ್ತಾ ಇದ್ದಾರೆ. ಗುರುಜಿ ನಮಸ್ಕಾರ, ಬನ್ನಿ ಗುರುಜಿ. ನಮಸ್ಕಾರ ಮುರಳಿ. ನಮಸ್ಕಾರ ಗುರುಜಿ. ಗುರುಜಿ ಏನ್ ಮಾಡ್ತಾ ಇದ್ರೆ ಗುರುಜಿ? ಪೈನಾಪಲ್ ಏನೋ ಮಾಡ್ತಾ ಇದ್ರೆ ಇವತ್ತು. ಪೈನಾಪಲ್ ಕೋಲ್ಡ್ ಸೂಪ್. ಸೂಪಾ? ಹೌದು. ಜ್ಯೂಸ್ ಅಲ್ಲ? ಇಲ್ಲ, ಏನೋ ಜ್ಯೂಸ್ ಅನ್ಕೊಂಡಿದ್ವಿ ನಾವು ಸ್ವಲ್ಪ. ಪೈನಾಪಲ್ ಕೋಲ್ಡ್ ಸೂಪ್ ಬೇಕಾಗುವ ಸಾಮಗ್ರಿಗಳು: ಪೈನಾಪಲ್, ಹಸಿಮೆಣಸಿನಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಪುದೀನ, ಜೀರಿಗೆ ಪುಡಿ, ಕಾಳು ಮೆಣಸಿನ ಪುಡಿ, ಉಪ್ಪು. ಪೈನಾಪಲ್ನ ಸೂಪ್. ಸೂಪ್. ಓಕೆ, ಶುರು ಮಾಡೋಣ ಗುರುಜಿ. ಶೋರ್. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಮಿಕ್ಸ್ ಮಾಡ್ಕೊಳ್ಳೋಣ ಡೈರೆಕ್ಟ್ ಆಗಿ. ಕೋಲ್ಡ್ ಸೂಪ್ ಅನ್ನ ಮಾಡ್ತಾ ಇದೀವಿ. ಬಿಸಿ ಸೂಪ್ ಅನ್ನ ಕುಡಿದಿರ್ತೀರಾ? ಕೋಲ್ಡ್ ಸೂಪ್ ಅಂದ್ರೆ ಏನು ಮುಳ್ಳಿ? ಜ್ಯೂಸಾ? ಜ್ಯೂಸ್ ತರನೇ, ಆದ್ರೆ ಜ್ಯೂಸ್ ಅಲ್ಲ. ಜ್ಯೂಸ್ ಅನ್ಕೋಬಹುದು, ಆದ್ರೆ ಸಿಸಿ ಇರಲ್ಲ, ಇದು ಸ್ವಲ್ಪ ಕಾರ್ಗಿರಲ್ಲ ಇರುತ್ತೆ, ಅದ್ರ ಜ್ಯೂಸ್ ಅಂತ ಹೇಳಕ್ಕಾಗಲ್ಲ. ಇನ್ನೋಣ ಏನ್ ಮಾಡ್ತಾರೆ ಗುರುಜಿ ಅಂತ. ಓಕೆ, ಅನಾನಸ್ನ ಮೊದಲು ಹಾಕೊಳ್ಳೋಣ. ಓಕೆ. ಅನಾನಸ್ ಕಾಲ ಶುರು ಆಗಿದೆ ಗುರುಜಿ. ಕೊತ್ತಂಬರಿ ಸೊಪ್ಪು. ಓಕೆ, ಖಾರ ಜ್ಯೂಸ್ ಇದು, ಹಂಗೆ ಬೇಕಾದ್ರೆ ಹೇಳ್ಬೋದು. ಹೌದು. ಪುದೀನ. ಓಕೆ ಗುರುಜಿ. ಓಕೆ, ಹಸಿಮೆಣಸಿನಕಾಯಿ. ಆಹಾ, ಅದ್ಭುತವಾದ ಕಾಂಬಿನೇಷನ್ ಗುರುಜಿ. ಶುಂಠಿ. ಎಸ್. ಉಪ್ಪು ಸ್ವಲ್ಪ. ಹಾಂ, ಉಪ್ಪು ಸ್ವಲ್ಪ. ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಕೋಲ್ಡ್ ವಾಟರ್ ಹಾಕೋಣ. ಸಾಕಲ್ಲ ಗುರುಜಿ? ಜೀರಾ ಪೌಡರ್ ಹಾಕೋಣ. ಜೀರಾ ಪೌಡರ್. ಜೀರಾ ಪೌಡ್ರು ಆಮೇಲೆ. ಓಕೆ, ರವಿಯವರ ಜೀರಾ ಪೌಡ್ರು ನಮ್ಮ ಕಾರ್ಯಕ್ರಮದಲ್ಲಿ. ಕಾಳು ಮೆಣಸಿನ ಪೌಡ್ರು. ಸಾಕ ಗುರುಜಿ? ಕಾಳು ಮೆಣಸಿನ. ಕಾಳು ಮೆಣಸಿನ ಪುಡಿ. ಸಾಕ ಗುರುಜಿ? ತೋರಿಸಿ. ಪೈನಾಪಲ್ ಸೂಪ್. ಪೈನಾಪಲ್ ಕೋಲ್ಡ್ ಸೂಪು
ಜ್ಯೂಸ್ ಅನ್ಕೋಬಹುದು, ಆದರೆ ಜ್ಯೂಸ್ ಅನ್ಕೊಂಡು ಎಲ್ಲೊಂದು ಕಡೆ ಖಾರ ಗಿರಲ್ಲ ಹಾಕೋಕ್ಕಾಗಲ್ಲ. ಇದೊಂಥರ ಕೋಲ್ಡ್ ಸೂಪು ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಇದರೊಳಗೆ ಪುದೀನ ಇದೆ, ಕೊತ್ತಂಬರಿ ಇದೆ, ಒಂದೇ ಒಂದು ಮೆಣಸಿನಕಾಯಿ ಇದೆ, ಸ್ವಲ್ಪ ಶುಂಠಿ ಇದೆ, ಎಲ್ಲನೂ ಇರೋಳು ಸೇರಿರೋದ್ರಿಂದ ಇದನ್ನು ಕೋಲ್ಡ್ ಸೂಪ್ ಅಂತ ಕರಿತಾ ಇದ್ದೀವಿ. ಓಕೆ, ಇದನ್ನು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಲಕೃಷ್ಣ ಗುರುಜಿ ಅವರು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸಿದೀವಿ, ನೋಡ್ಕೊಳ್ಳಿ. ಕೋಲ್ಡ್ ಸೂಪ್ ಮಾಡ್ಕೊಳ್ಳಿ. ಪೈನಾಪಲ್ ಕೋಲ್ಡ್ ಸೂಪ್ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಪೈನಾಪಲ್, ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣಸಿನಕಾಯಿ, ಶುಂಠಿ, ಉಪ್ಪು ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಒಂದು ಗಾಜಿನ ಲೋಟಕ್ಕೆ ಜೀರಿಗೆ ಪುಡಿ, ಕಾಳು ಮೆಣಸಿನ ಪುಡಿ ಹಾಕಿ ರುಬ್ಬಿದ ಪೈನಾಪಲ್ ಮಿಶ್ರಣವನ್ನು ಸೋಸಿ ಹಾಕಿದರೆ ಪೈನಾಪಲ್ ಕೋಲ್ಡ್ ಸೂಪ್ ರೆಡಿ ಟು ಡ್ರಿಂಕ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಖ್ಯಾತ ಸಮೋನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಒಳ್ಳೆ ಒಂದು ಕೋಲ್ಡ್ ಸೂಪ್ ಅನ್ನ ಕೊಟ್ಟಿದ್ದಾರೆ. ಇದು ಜ್ಯೂಸ್ ಅಲ್ಲ, ಕಾರ್ಕಾರ ಅಲ್ಲ, ಇದೇ ಅನ್ನಿಸ್ತಾರೆ. ಇದು ಗರ್ಭಿಣಿಯರಿಗೆ ಏನು ಪರಿಣಾಮ ಬೀರುತ್ತೆ? ಇದರಲ್ಲಿ ವೈಟಮಿನ್ ಸಿ ಇದೆ, 48 ಮಿಲಿಗ್ರಾಮ್ಸ್ ಅಷ್ಟು ವೈಟಮಿನ್ ಸಿ 100 ಗ್ರಾಮ್ ಪೈನಾಪಲ್ ಅಲ್ಲಿ ಇರುತ್ತೆ. ಇದೇನಾಗುತ್ತೆ, ಈ ಗಾಯಗಳಾಗಿರುತ್ತಲ್ಲ ಅದನ್ನು ಬೇಗ ಗುಣಪಡಿಸೋದಕ್ಕೆ ಅನುಕೂಲ ಮಾಡುತ್ತೆ. ದೆನ್ ಈ ಹಲ್ಲು ಮತ್ತು ಮೂಳೆಗಳ ಡೆವಲಪ್ಮೆಂಟ್ಗೆ ಇದು ಉಪಯೋಗ ಆಗುತ್ತೆ. ಮೆಟಬಾಲಿಕ್ ಪ್ರೋಸೆಸ್ ಜಾಸ್ತಿ ಆಗುತ್ತೆ. ರೆಕಮೆಂಡೇಷನ್ ಪ್ರಕಾರ 85 ಮಿಲಿಗ್ರಾಮ್ ದಿನಕ್ಕೆ ಬೇಕಾಗುತ್ತೆ. ಆ್ಯಂಡ್ ವೈಟಮಿನ್ B1 ಇದೆ, ಇದರಿಂದ ನರ್ವಸ್ ಸಿಸ್ಟಮ್ ಮತ್ತು ಹೃದಯಕ್ಕೆ ಒಳ್ಳೆಯದಾಗುತ್ತೆ. ಪಾಪು ಬೆಳೀತಾ ಇರುತ್ತಲ್ಲ ಅದಕ್ಕೆ ಭಾಳ ಒಳ್ಳೆಯದಾಗುತ್ತೆ. ವೈಟಮಿನ್ B6 ಇದೆ, ಇದು ಅನಿಮಿಯಾ ಕಮ್ಮಿ ಆಗೋದಕ್ಕೆ, ಮಾರ್ನಿಂಗ್ ಸಿಕ್ನೆಸ್ ಅಂತ ಬರುತ್ತೆ ನೋಡಿ, ಗರ್ಭಿಣಿಯರಿದ್ದಾಗ ವಾಂತಿಗಳಾಗೋದು ಅದಕ್ಕೆಲ್ಲ ಬಹಳ ಅನುಕೂಲ ಆಗುತ್ತೆ. ಇದರಲ್ಲಿ ಕಾಪರ್ ಭಾಗ ಇದೆ, ಅಂಶ ಇದೆ, ಹಾಗಾಗಿ ಈ ಫೀಟಸ್ ಬೆಳೆಯೋದಕ್ಕೆ, ಅದರ ಕೂದಲು ಬೆಳೆಯೋದಕ್ಕೆ, ಕಣ್ಣಿಗೆ ಇದಕ್ಕೆಲ್ಲ ಬಹಳ ಅನುಕೂಲ ಮಾಡುತ್ತೆ. ಮ್ಯಾಂಗನೀಸ್ ಇದೆ, ಇದು ಮೂಳೆಗಳು ಬಲವಾಗಿ ದೃಢವಾಗಿ ಆಗೋದಕ್ಕೆ ಅನುಕೂಲ ಆಗುತ್ತೆ. ಓಕೆ, ಈ ಪೈನಾಪಲ್ನ ಜಾಸ್ತಿ ತಿನ್ನೋದು ಬೇಡ ಯಾವಾಗಲೂ, ಎಸ್ಪೆಷಲಿ ಗರ್ಭಿಣಿಯರು. ಇದು ತಿಂದಾಗ ಕಂಟ್ರಾಕ್ಷನ್ ಸ್ಟಾರ್ಟ್ ಆಗೋ ಸಾಧ್ಯತೆ ಇದೆ, ಅಂದರೆ ತುಂಬ ತಿಂದಾಗ. ಅಷ್ಟೊಂದು ತಿನ್ನೋಕ್ಕೆ ಪ್ರಾಕ್ಟಿಕಲಿ ಸಾಧ್ಯ ಇಲ್ಲ. ಸೊ ಮೇ ಬಿ 4-5 ಹಣ್ಣು ಒಟ್ಟೊಟ್ಟಿಗೆ ತಿಂದರೆ ಕಂಟ್ರಾಕ್ಷನ್ ಸ್ಟಾರ್ಟ್ ಆಗೋ ಸಾಧ್ಯತೆ ಇದೆ, ಹಾಗಾಗಿ ಅಬಾರ್ಷನ್ ಥರ ಆಗೋ ಸಾಧ್ಯತೆ ಇರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿಕೊಂಡು ನೀವು ತಿನ್ನಬೇಕು. ಈ ಥರ ತುಂಬ ಅನುಕೂಲಗಳು ಇದರಲ್ಲಿದೆ. ಓಕೆ, ಇವಾಗ ಏನು ಈ ಗರ್ಭಿಣಿಯದ್ದು ಮಾಡ್ತಾ ಇದ್ದೀವಿ, ಯಾವಾಗಿಂದ ನಿಮ್ಮಲ್ಲಿ ಶುರು ಮಾಡ್ತೀರಾ ಗುರುಜಿ? ನಂದೀಗ ಸ್ಟಾರ್ಟ್ ಆಗಿದೆ. ಓಕೆ, ನಾನು ಸ್ಟಾರ್ಟ್ ಆಗಿದೆ, ಅದರಲ್ಲಿ ತುಂಬ ಇಂಟಗ್ರೇಟ್ ಮಾಡ್ತಾ ಇದ್ದೀನಿ. ಎಲ್ಲ ಥರ ಸಿಸ್ಟಮ್ಸು ಇಂಟಗ್ರೇಟ್ ಆಗಬೇಕು. ಓಕೆ, ಉದಾಹರಣೆಗೆ ನಾನು ಹಿಪ್ನಾಸಿಸ್ ಬಳಸಿ ಹಿಪ್ನೋ ಬರ್ತಿಂಗ್ ಅಂತ ಮಾಡ್ತೀನಿ. ನೆಕ್ಸ್ಟ್ ಆಕ್ಯುಪಂಕ್ಚರ್ ಮಾಡ್ತೀನಿ, ವರ್ಮ ಚಿಕಿತ್ಸಾ ನಾನು ಬಳಸ್ತೀನಿ, ಅರೋಮಾ ಶೇಡ್ಸು ಮಸಾಜ್ ಅಂತ ಬೇಕಾಗುತ್ತೆ ಅದು ಮಾಡ್ತೀನಿ. ಜೊತೆಗೆ ಒಂದು 2,500 ಹೆರಿಗೆ ಮಾಡಿಸಿರುವಂತಹ ಸೂಲ್ಗಿತ್ತಿ ಒಬ್ಬರಿದ್ದಾರೆ, ಓಕೆ, ಅವರು ನಮ್ಮ ಹತ್ರ ಇದ್ದಾರೆ. ಓಕೆ, ಹೀಗಾಗಿ ಆಕೆ ಒಂದು ಚೂರೂ ಕಾಂಪ್ಲಿಕೇಶನ್ಸ್ ಇಲ್ಲದ ಹಾಗೆ, ತೊಂದರೆಗಳಾಗದ ಹಾಗೆ, ನ್ಯಾಚುರಲ್ಲಾಗಿ ಮಗು ಹೆರಬೇಕು, ಆ ರೀತಿ ಮಲಗಿಸ್ ಮಾಡೋದಿಲ್ಲ, ಕೂರಿಸಿ ಮಾಡ್ತಾಳೆ. ಸೊ ಆಕೆ ನನ್ನ ಜೊತೆ ಇದ್ದಾಳೆ. ದೆನ್ ವಾಟರ್ ಬರ್ತಿಂಗ್ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಓಕೆ, ಯಾಕೆಂದರೆ ಗರ್ಭದಲ್ಲಿ ಮಗು ಆಮ್ನಿಯಾಟಿಕ್ ಫ್ಲೂಯಿಡ್ ಅಂತ ನೀರು ಥರದ ಭಾಗದಲ್ಲೇ ಅದು ಬೆಳೆಯೋದು. ತಾಯಿ ಯಾವಾಗ ನೀರೊಳಗಿರ್ತಾಳೋ ಆಕೆಗೆ ಹಗುರ ಅನಿಸುತ್ತೆ, ಭಾರ ಅವಳ ದೇಹ ಅವಳಿಗೆ ಭಾರ ಅಂತ ಅನಿಸಲ್ಲ. ಓಕೆ, ಹೆಚ್ಚು ಹೊತ್ತು ಅದರಲ್ಲಿ ರಿಲ್ಯಾಕ್ಸ್ ಮಾಡ್ಕೊಂಡು ಆರಾಮಾಗಿ ಕೂತ್ಕೊಂಡ್ರೆ ಆಕೆಗೆ ಕಂಫರ್ಟಬಲ್ ಆಗಿರುತ್ತೆ. ಹೀಗೆಲ್ಲ ಇರೋದ್ರಿಂದ ಇದೆಲ್ಲ ಕಂಬೈನ್ ಮಾಡ್ತಾ ಇದ್ದೀನಿ ನಾನು. ಅಂದರೆ ಶುರು ಆಗಿದೆ ಆಲ್ರೆಡಿ? ಹೌದು, ಶುರು ಆಗಿದೆ. ಅಂದರೆ ಆಲ್ರೆಡಿ ಬಂದು ಹೆಸರು ನೋಂದಾಯಿಸ್ಕೋಬೋದು? ಎಸ್, ದೇ ಕ್ಯಾನ್ ಕಮ್. ಇನ್ಫ್ಯಾಕ್ಟ್ ಮೊದಲ ಸ್ವಲ್ಪ ಕೇಸ್ಗಳು ಟೋಟಲಿ ಫ್ರೀ ಇರುತ್ತೆ. ಓಕೆ, ಟೋಟಲಿ ಫ್ರೀ. ಜೊತೆಗೆ ಬ್ಯಾಕಿಂಗ್ ಅಪ್ ಇದೆ, ಬ್ಯಾಕಪ್ ಇದೆ. ಏನಾದರೂ ಇನ್ ಕೇಸ್ ಒಂದು 500-600 ಕೇಸ್ಗೂ ಒಂದು 2-3 ಕೇಸ್ ತೊಂದರೆ ಆದರೆ ಅವ್ರನ್ನ ಇಮ್ಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡುವಂಥ ಅನುಕೂಲಗಳಿದೆ. ಮೆಡಿಕಲ್ ಡಾಕ್ಟ್ರು ಆನ್ ವಿಸಿಟ್ ಒಬ್ಬರು ಇರ್ತಾರೆ. ಈ ತರಹ ಎಲ್ಲ ರೀತಿಯ ಅನುಕೂಲಗಳನ್ನ ಅಲ್ಲಿ ಒಂದೇ ಜಾಗದಲ್ಲಿ ಮಾಡಿ ಮನೆಯಲ್ಲೇ ಹೆರುವಂತಹ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀನಿ. ಓಕೆ, ಇದರ ಬಗ್ಗೆ ಡೀಟೇಲ್ ಬೇಕು, ಗುರುಜಿ ಜೊತೆ ಮಾತಾಡಬೇಕು ಅಂದರೆ ಬರ್ಕೊಳ್ಳಿ 9887-988-867-5622. ಈ ನಂಬರ್ಗೆ ಫೋನ್ ಮಾಡ್ಬೋದು, ಅವರ ಟೆಲಿಫೋನ್ ಸಂಖ್ಯೆ ಲ್ಯಾಂಡ್ಲೈನು ಬೇಕಾದ್ರೆ ಫೋನ್ ಮಾಡ್ಬೋದು 0806-266-2658-582-292. ಈ ನಂಬರ್ಗೆ ಫೋನ್ ಮಾಡ್ಬೋದು. ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು ಗುರು, ಥ್ಯಾಂಕ್ ಯು ಗುರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುರಳಿ ಅವರು, ನಮ್ಗೆ ಅಡುಗೆ ಮಾಡಕ್ಕೆ ಬರ್ತಾರೆ, ನಮ್ಗೆ ಒಂದು ಚಾನ್ಸ್ ಕೊಡಿ ಅಂತ ಬಹಳ ದೂರದಿಂದ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ ಸರ್, ವೀಕ್ಷಕರಿಗೂ ನಮಸ್ಕಾರ. ತಮ್ಮ ಹೆಸರು? ಪ್ರೇಮಾ ಪ್ರಕಾಶ್. ಪ್ರೇಮಾ ಪ್ರಕಾಶ್ ಅವರು ಇಲ್ಲಿಂದ ಬರ್ತಾ ಇದ್ವಿ, ಹಾಸನಿಂದ.
ಹಾಸನದಿಂದ ಪ್ರೇಮ ಪ್ರಕಾಶ್ ಅವರೇ ಬಂದಿದ್ದೀರಾ, ಏನ್ ಮಾಡ್ತಾ ಇದ್ದೀರಾ? ಚಿಕನ್ ಟಿಕ್ಕಾ ಮಾಡ್ತಾ ಇದ್ದೀವಿ. ಚಿಕನ್ ಟಿಕ್ಕಾ ಹಾಸನದವರಾ? ಹಾಸನದಲ್ಲಿ ಬೇರೆ ಏನೋ ಮಾಡ್ಬೇಕಲ್ಲ? ಇಲ್ಲ, ಚಿಕನ್ ಟಿಕ್ಕಾ ಹೆಚ್ಚು ನಮ್ಮಲ್ಲ ಡಾಬಾಗಳಲ್ಲಿ ಹೆಚ್ಚು ಮಾಡೋದು ಚಿಕನ್ ಟಿಕ್ಕಾ ಹಾಸನ. ಎಲ್ಲಿದೆ ಮೇಡಮ್ ಹಾಸನ ಡಾಬಾ? ವಿಧಾತ. ವಿಧಾತ ಡಾಬಾ ಸ್ಪೆಷಲ್ ಇದು? ಹೌದು, ವಿಧಾತ ಮತ್ತೆ ಗಂಗೋತ್ರಿಲಿ. ಓಕೆ, ಹೆಜ್ಜೆನ ಮಕ್ಕಳು? ಒಬ್ಬನೇ ಮಗ. ಏನ್ ಮಾಡ್ತಾನೆ ಮಗ? ಬಿಕಾಂ ಸೆಕೆಂಡ್ ಇಯರ್. ಯಜಮಾನ್ ಏನ್ ಮಾಡ್ತಾರೆ? ಚೀಫ್ ಆಫೀಸರ್ ಹಾಸನ್. ಬಂದಿದ್ದಾರೆ ಅವರು ಪ್ರಕಾಶ್ ಅವರು? ಖಂಡಿತ. ಸರ್ ನಮಸ್ಕಾರ. ಸರ್ ಪ್ರಕಾಶ್ ಅವ್ರಿಗೆ ಏನು ಸರ್ ರಜಾ ಹಾಕಿ ಮೇಡಮ್ನ ಕರ್ಕೊಂಬಂದಿದ್ದಕ್ಕೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಅದೆಲ್ಲ ಬಿಟ್ಟಾಕಿ ಅಡುಗೆ ಮಾಡ್ತಾರೆ ಚೆನ್ನಾಗಿ. ಪರವಾಗಿಲ್ಲ ಸರ್, ಎಷ್ಟು ವರ್ಷ ಆಯ್ತು ಮದುವೆಯಾಗಿ? 20. 20 ವರ್ಷದಿಂದ ತಿನ್ಬಿಟ್ಟಿದ್ದೀವಿ. ಇನ್ನೇನು ಸರ್ ಇವಾಗ ಹೇಳೋದು ಅಂತಂದರೆ ಪ್ರಕಾಶ್ ಅವರು, ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ಕಮಿಂಗ್ ಸರ್. ಥ್ಯಾಂಕ್ ಯು. ಓಕೆ, ಚಿಕನ್ ಟಿಕ್ಕಾ ಡಾಬಾದಲ್ಲಿ ಮಾಡೋ ಥರ? ಓಕೆ, ಚಿಕನ್ ಟಿಕ್ಕಾ ಮಾಡೋಕ್ಕೆ ಏನೇನು ತರಬೇಕು? ಸ್ವಲ್ಪ ಡಿಫ್ರೆಂಟ್ ಇರುತ್ತೆ, ಯಾಕೆಂದರೆ ಅಲ್ಲೂ ಸ್ವಲ್ಪ ಟೇಸ್ಟ್ ಸ್ವಲ್ಪ ಗ್ಯಾಸ್ಟ್ರೈಟಿಸ್ ಬರೋವಂಥದ್ದು ಸ್ವಲ್ಪ ಹಾಕಿರ್ತಾರೆ. ಬಟ್ ನಾನು ಅದನ್ನು ತೆಗೆದು ಹಾಕಿ ಕೆಲವೊಂದು, ಯಾಕೆಂದರೆ ಅಜಿನೋಮೋಟೋ ಎಲ್ಲ ಹಾಕಿ ಮಾಡಿರ್ತಾರೆ, ಅದನ್ನೆಲ್ಲ ಲೆಸ್ ಮಾಡಿ ಮಾಡ್ತಾ ಇದ್ದೀನಿ. ಓಕೆ, ಏನು ಹೇಳಕ್ಕೆ ಬಂದ್ರೆ ಅದಕ್ಕಿಂತ ಚೆನ್ನಾಗಿರುತ್ತೆ? ಹೌದು, ಖಂಡಿತ ಡಾಬಾಗಿಂದ ಚೆನ್ನಾಗಿರುತ್ತೆ. ಓಕೆ ಮೇಡಮ್, ಮನೆಗೆ ಏನಂತ ಹೇಳಿ ಮೇಡಮ್? ಚಿಕನ್ ಟಿಕ್ಕಾ ಬೇಕಾಗುವ ಸಾಮಗ್ರಿಗಳು: ಚಿಕನ್, ದಪ್ಪ ಮೆಣಸಿನಕಾಯಿ, ಕಡಲೆಕಾಯಿ ಬೀಜ, ಹಸಿ ಮೆಣಸಿನಕಾಯಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸೋಯಾ ಸಾಸ್, ಗೋಡಂಬಿ, ಅರಿಶಿನ, ಕಾಳು ಮೆಣಸಿನ ಪುಡಿ, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಪುದೀನಾ ಸೊಪ್ಪು, ಉಪ್ಪು, ಎಣ್ಣೆ. ಇಷ್ಟಿರೋ ಸಾಕಾ? ಓಕೆ, ಮಲ್ಲಿ ಯಾರು ಹೇಳಿದ್ದೀರಾ? ನಾನು, ಮಗ, ನಮ್ಮ ಮನೆಯವರು. ಮೂರೇ ಜನನಾ? ಒಳ್ಳೆ ಕತೆ. ಓಕೆ, ಶುರು ಮಾಡೋಣ. ಏನು ಕೊಡಿ ಫಸ್ಟ್ ನಿಮಗೆ? ಕುಕ್ಕರ್ ಮತ್ತು ಎಣ್ಣೆ. ಕುಕ್ಕರು ಎಣ್ಣೆನಾ? ಅದೇನು ಮೇಡಮ್ ಕಾಂಬಿನೇಷನ್ ಹಂಗೆ? ಹಾಗೆ ಸಣ್ಣ ಕುಕ್ಕರ. ಏನಕ್ಕೆ ಕುಕ್ಕರ್ಲಿ ಕೂಗಿಸ್ಕೋಬೇಕಾ? ಹೌದು ಸರ್. ಎಸ್, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಎಲ್ ಡಿ ಎನ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಏನಿಷ್ಟ ಯಜಮಾನ್ರಿಗೆ ನೀವು ಮಾಡೋದು? ಎಲ್ಲವೂ ಇಷ್ಟಪಡ್ತಾರೆ. ಅದು 20 ವರ್ಷದಲ್ಲಿ ಹೇಳಿರೋ ಮಾತು. ಆದ್ರೂ ಇದೊಂದು ಮಾತ್ರ ನೀನು ಮಾಡ್ಬೇಡ, ಮಟನ್ ಸಾಂಬಾರ್ ಮಾಡಬೇಡ ಅಂತ. ಅದನ್ನ ಮಾತ್ರ ಮಾಡೋದು ಊಟಕ್ಕೆ ಬರಲ್ಲ ಅಂತ? ಏನಕ್ಕೆ ಅಷ್ಟೊಂದು ಕೆಟ್ಟದಾಗ ಏನು ಮಾಡ್ತೀರಾ? ಇಲ್ಲ, ಸಾಂಬಾರ್ ಇಷ್ಟ ಆಗಲ್ಲ ಅವರಿಗೆ. ಫ್ರೈಗಿ, ಫ್ರೈ, ಗ್ರೇವಿ, ಈ ರೀತಿಯಾದ ಇಂಜಿನಿಯರು ಈ ಸಾಂಬಾರ್ಗೆ ಬರ್ತಿ ತಿನ್ಕೊಂಡಿರ್ತಾರ. ಒಳ್ಳೆ ಕತೆ ಆಯ್ತು. ಅಮ್ಮನ ಮನೆ? ಬೆಂಗಳೂರು ಸರ್. ಬೆಂಗಳೂರಾ? ಬೆಂಗಳೂರಿಂದ ಹಾಸನ್ಗೆ ಹೋಗಿದ್ದ ನೀವು? ಓಕೆ. ನಿಮ್ಮ ಸ್ತ್ರೀ ಸಂಘಗಳೆಲ್ಲ ಇದೆ ಹಾಸನದಲ್ಲಿ? ಖಂಡಿತ ಇದೆ. ನೀವು ಮೆಂಬರ್ ಆಗಿದ್ದೀರಾ? ಇಲ್ಲ ಸರ್, ನಾನು ಕನ್ಸ್ಯೂಮರ್ ಫೋರಂ ಸೆಕ್ರೆಟರಿ. ಕನ್ಸ್ಯೂಮರ್ ಫೋರಂ ಸೆಕ್ರೆಟರಿ ಮತ್ತೆ ಎಲ್ ಐ ಸಿ ಏಜೆಂಟ್. ಓಕೆ, ಬ್ಯೂಟಿಷಿಯನ್. ಎಲ್ಲ ನೀವೇ ಆಗ್ಬಿಡ್ರಿ. ಇರೋದು ಒಬ್ಬ ಮಗನಿಗೆ ಮೂರ್ ಮೂರು ಕೆಲಸ ನೀವೇ ಮಾಡ್ತಿರಲ್ರಿ? ಫ್ರೀ ಇದ್ದಾಗ ಮಾಡ್ತೀನಿ ಸರ್, ಮನೆಯಲ್ಲೇ. ಛೇ, ಪಾರ್ಲರ್ ಮನೆಯಲ್ಲಿ. ಅವ್ರು ಬೇರೆ ಇಂಜಿನಿಯರು, ಆ ದುಡ್ಡು ಎಲ್ಲಿಡೋದು ಅಂತ ಗೊತ್ತಿಲ್ಲ. ನೀವು ನಾಲ್ಕು ಕೆಲಸ ಮಾಡ್ತೀರ, ತಿರ್ಗಾ ಆ ದುಡ್ಡು ಎಲ್ಲಿಡೋದು ಅಂತ ಗೊತ್ತಿಲ್ಲ. ಹಾ, ಹಾಕೋಬೋದು ಮೇಡಮ್ ಒಗ್ಗರಣೆಗೆ? ಎಸ್ ಮೇಡಮ್. ಸ್ವಲ್ಪ ಈರುಳ್ಳಿ ಹಾಕಿ ಹಾಕಿ ಹಾಕಿ. ಏನು ಮಾಡ್ತೀರಾ ಫ್ರೀ ಟೈಮಲ್ಲಿ ಪ್ರೇಮ ಅವರು? ಫ್ರೀ ಟೈಮಲ್ಲಿ ಮನೆಯಲ್ಲಿ ಪಕ್ಷಿಗಳೆಲ್ಲ ಸಾಕಿದ್ದೀವಿ ನಾವು. ಲವ್ ಬರ್ಡ್ಸ್, ಒಂದೆರಡು ನಾಯಿಗಳಿದೆ. ಯಾವ ನಾಯಿ? ಡ್ಯಾಶ್ ಹೌಂಡ್. ಓಕೆ. ಮತ್ತೆ ಹಿಂದೆ ಚಿಕ್ಕದಾಗಿ ಕೈ ತೋಟ ಮಾಡ್ಕೊಂಡಿದ್ದೀವಿ. ವೆರಿ ಗುಡ್. ಸ್ವಲ್ಪ ಸಣ್ಣ ಸಣ್ಣ ಪುಟ್ಟ ತರಕಾರಿಗಳನ್ನೆಲ್ಲ ಬೆಳ್ಕೊಳ್ತೀವಿ ನಾವೇನೆ. ಅದನ್ನ ಮತ್ತೆ ಅದೇ ಅಷ್ಟು ಮಾಡ್ತೀವಿ, ಅಥವಾ ಅದರಲ್ಲಿಂದ ಫ್ರೀ ಇದ್ರೆ ಸ್ಟಿಚ್ ಮಾಡ್ತೀನಿ ನನಗೆ ಮಾತ್ರ. ಬಹಳ ಖುಷಿ ಖುಷಿ ಕೊಡುವಂಥದ್ದು, ಯಾಕಂದ್ರೆ ಕೈ ತೋಟಗಳೆಲ್ಲ ಮಾಡಿಕೊಂಡು ಅದು ಹಾಕಿ ಹಾಕಿ ಹಾಕೋದು. ಈಗ ಬ್ರೌನ್ ಆದಮೇಲೆ, ಎಸ್, ಈರುಳ್ಳಿ ಬ್ರೌನ್ ಆದ ನಂತರ ಚಿಕನ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಬೋನ್ ಇದ್ರೆ ಚೆನ್ನಾಗಿರುತ್ತೆ. ಓಕೆ. ಬೋನ್ ಇಲ್ಲ ಅಂದರೆ ಬರೀ ಮೆತ್ತೆತ್ತು ಸಿಗುತ್ತೆ, ಹಾಗಾಗಿ ಸ್ವಲ್ಪ ಬೋನ್ ಇರಬೇಕು. ಓಕೆ. ನೀರು ಬಿಟ್ಕೊಳ್ಳೋ ಅಷ್ಟೊತ್ತು ಮಿಕ್ಸಿ ಹಾಕೋಬೇಕು. ನಾನು ಹಾಕೊಳ್ಳಿ ಸ್ವಲ್ಪ ಈರುಳ್ಳಿ ಹಾಕಿಮ್ಮ ಗ್ರೇವಿಗೆ. ಓಕೆ. ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಬೇಕು. ಓಕೆ. ಒಂದು 8-6 ಒಂದು 8 ಮೆಣಸಿನ, ನಮಗೆ ಎಷ್ಟು ಬೇಕು ರುಚಿಗೆ? ಅಳತೆ. ಎಸ್ ಸರ್. ಯಾಕೆ ಅಂದ್ರೆ ಗ್ಯಾಸ್ಟ್ರೈಟಿಸ್ ಇದ್ದವರಿಗೆ ಆಗೋದಿಲ್ಲ ಜಾಸ್ತಿ, ಅವಾಗ ಅವ್ರು ಸ್ವಲ್ಪ ಕಡಿಮೆ ಹಾಕೊಳ್ಬಹುದು. ಯಜಮಾನರು ಖಾರ ತಿಂತಾರಾ? ಖಾರ ಕಡಿಮೆನಾ? ತಿಂತಾರೆ ಸರ್ ಖಾರ. ತಿಂತಾರಾ? ಓಕೆ. ಮಗ? ಮಗ ಸ್ವಲ್ಪ ಖಾರ ಕಡಿಮೆ. ಕಮ್ಮಿ. ಹಸಿಮೆಣಸಿನ್ಕಾಯಿ ಹಾಕಿ. ನಂತರ ಪುದೀನ. ಪುದೀನ ಒಂದು ಕಂತೆ ಬೇಕು. ಓಕೆ. ಕೊತ್ತಂಬರಿ ಸೊಪ್ಪು. ಸರ್ ಇಷ್ಟು ಮಿಕ್ಸಿ ಹಾಕೊಳ್ಬೇಕು. ಹಾಕೊಳ್ಳಿಮ್ಮ. ಎಲ್ಲಿ ಹೋಗ್ತೀರಾ ಬೇಜಾರಾದಾಗ? ಯಜಮಾನ್ರು ಕರ್ಕೊಂಡು ಹಾಸನದಲ್ಲಿ ಫಿಲ್ಮ್ಗೆ ಹೋಗ್ತೀವಿ. ಎಲ್ಲ ಅಂದ್ರೆ ಎಲ್ಲಿ ಹೋಗೋದು? ಅದೇ ಹೋಟ್ಲು. ಇನ್ನೇನು ದೇವಸ್ಥಾನ ದೇವಸ್ಥಾನ ಎಲ್ಲ ಏನು ಸುತ್ತಾಗಿದೆ ಅಲ್ಲಿ? ಯಾವ ದೇವಸ್ಥಾನಗಳು ಇಲ್ಲ? ಇಲ್ಲ ಇಲ್ಲ ಸರ್. ಇವಾಗ ಒಂದು ವಿಜಯದುರ್ಗ ದೇವಸ್ಥಾನ ಒಂದಿದೆ. ಓಕೆ. ಹಾಸನಲ್ಲಿ. ಓಕೆ. ಅದು ವಿಸಿಟರ್ ಪ್ಲೇಸ್. ಹೌದಾ? ಹಾಂ, ಚೆನ್ನಾಗಿದೆ. ಇವಾಗ ಮಾಡಿದ್ದಾರೆ ಆಲೂರಿಂದ ಸ್ವಲ್ಪ ಒಂದು 8 ಕಿಲೋಮೀಟರ್. ಓಕೆ ಓಕೆ. ಪ್ರೇಮ ಅವರೇ, ನೀರು ಬಿಟ್ಕೊಂಡಿದೆ, ಖಾರ ರುಬ್ಬಾಗಿದೆ, ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. ರವಿ ಅವರು ಅರಿಶಿನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎಷ್ಟು ಬೇಕು? ಸ್ವಲ್ಪ ಹಾಕಿ ಸರ್. ಸಾಕು ಸರ್? ಸಾಕಾ? ಹಾಂ. ಓಕೆ, ತಿರುಗಿಸಿ. ಮತ್ತೆ ಇದಾದ ನಂತರ ನಾವು ಇಟ್ಕೊಂಡಂತಹ ಮಸಾಲೆನ, ಮಸಾಲೆ ಏನಿಲ್ಲ ಅದರೊಳಗೆ, ಇರೋದೇ ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಅದ್ರ ಜೊತೆಗೆ ಇದು ಹಾಕ್ತೀನಿ ಸರ್. ಈಗ
ಇದು ನೀರು ಜಾಸ್ತಿ ಆಯ್ತು, ಸ್ವಲ್ಪ ನೀರು ಕಡಿಮೆ ಹಾಕೊಂಡ್ರೆ. ಓಕೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಮ ಪ್ರಮಾಣದಲ್ಲಿ ಅಲ್ದಿದ್ರು ಸ್ವಲ್ಪ ಶುಂಠಿ ಕಡಿಮೆ ಹಾಕ್ರಿ, ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ನಡೆಯುತ್ತೆ. ಓಕೆ. ಇದು ಕುಕ್ಕರ್ ಕೂಗಿಸ್ಬೇಕಾ? ಹಾಂ. ಎಷ್ಟು ವಿಜಲ್ ಕೂಗಿಸ್ಬೇಕು? ಒಂದೇ ವಿಜಲ್. ಉಪ್ಪು ಕೈಲಿ ಹಾಕ್ತೀರಾ ಮನೆ ಸ್ಪೂನಲ್ಲಿ ಹಾಕ್ತೀರಾ? ಸ್ಪೂನಲ್ಲಿ ಹಾಕ್ತೀನಿ. ಓಕೆ. ಅದು ಎಷ್ಟು ಈ ಗ್ರೇವಿ ಎಷ್ಟಿದೆ ಅದಕ್ಕೆ ತಕ್ಕ ಹಾಗೆ ಅಂದಾಜಿಗೆ ತಕ್ಕ ಹಾಗೆ ಓಕೆ ಉಪ್ಪು ಹಾಕೊಳ್ಳೋದು. ಓಕೆ. ಕುಕ್ಕರ್ ಕ್ಲೋಸ್ ಮಾಡೋಣ? ಹಾಂ, ಕ್ಲೋಸ್. ಎಷ್ಟು ವಿಜಲ್ ಬೇಕು? ಒಂದೇ ವಿಜಲ್ ಸಾಕು? ಒಂದು ವಿಜಲ್ ಸಾಕು. ಅಷ್ಟೊತ್ತು ಇದು ವಿಜಲ್ ಆಗೋಷ್ಟು ಮತ್ತೆ ಫ್ರೈ ಮಾಡ್ಕೊಳ್ಳೋಣ. ಓಯ್, ಒಂದು ವಿಜಲ್ ಕೂಗಬೇಕು. ಪ್ರೇಮ ಪ್ರಕಾಶ್ ಅವರು ಹಾಸನದಿಂದ ಬಂದಿದ್ದಾರೆ. ಅದ್ಭುತವಾಗಿರುವಂತಹ ಒಂದು ಚಿಕನ್ ಟಿಕ್ಕಾ ಟಿಕ್ಕಾವನ್ನ ಮಾಡ್ತಾ ಇದಾರೆ. ಓಕೆ ಮ್ಯಾಮ್. ಒಂದೇ ಒಂದು ಸ್ಪೂನ್ ಎಣ್ಣೆ. ಒಂದೇ ಒಂದು ಸ್ಪೂನ್ ಎಣ್ಣೆ? ಒಂದೇ ಒಂದು ಸ್ಪೂನ್, ಯಾಕೆಂದ್ರೆ ಅದರಲ್ಲಿ ಎಣ್ಣೆ ಹಾಕಿರ್ತೀವಿ ನಾವು ಆಲ್ರೆಡಿ. ಹಾಂ, ಸಾಕು ಸಾಕು. ಈರುಳ್ಳಿನ ಸ್ವಲ್ಪ ಹಾಕಿ, ಈರುಳ್ಳಿ ಹುರ್ಕೊಳ್ಬೇಕು. ಹೇಗೆ ಹುರಿಬೇಕು ಅಂದರೆ ಒಂದು ಅರ್ಧಂಬರ್ಧ, ಅಂದರೆ ಪೂರ್ತಿನೂ ಬೇಯಿಸಬಾರ್ದು. ಒಂದು ಚಿಟಿಕೆ ಉಪ್ಪು ಇದಕ್ಕೆ? ಹಾಂ, ಒಂದು ಚಿಟಿಕೆ, ಯಾಕೆಂದರೆ ಬೆಂದಾಗ ಇದು ಸಪ್ಪೆ ಸಪ್ಪೆ ಆಗಿರುತ್ತೆ. ಓಕೆ. ಒಂದೇ ಒಂದು ಚಿಟಿಕೆ ಉಪ್ಪು ಹಾಕ್ಕೊಳ್ಬೇಕು. ಓಕೆ ಮೇಡಮ್. ಎಣ್ಣೆ ಸ್ವಲ್ಪ ಕಡಿಮೆ ಆಯ್ತು ಅಂತ ಅನಿಸ್ತಾ ಇದೆ. ಅದರಲ್ಲೂ ಆಯಿಲ್ ಇರುತ್ತಲ್ಲ ಸರ್, ಮತ್ತೆ ಎಗೇನ್ ಫ್ರೈ ಆಗುತ್ತೆ ಇದು. ಓಕೆ. ಮತ್ತೆ ಅಮ್ಮನ ಮನೆಗೆ ಹೋಗಿ ಬಂದ್ರಾ? ಇವತ್ತೇ ಬಂದಿದ್ದ, ನೆನೆ ಬಂದ್ರಾ? ಇಲ್ಲ ಸರ್, ಇವತ್ತು ಡ್ಯೂಟಿ ರಜಾ ಹಾಕಿ ಬಂದಿದ್ದ. ಹೌದಾ? ಓಕೆ ಓಕೆ ಓಕೆ. ಅಮ್ಮನ ಮನೆಗೆ ಹೋಗ್ತೀರಾ ಇಲ್ವಾ? ಇಲ್ಲ. ಹಿಂಗೆ ರೈಟಾ? ಒಂದು ಪ್ಲೇಟ್ ಮಗ್ಗ ಬಿಡುತ್ತೆ, ಹಾಗಾಗಿ ಅರ್ಧಂಬರ್ಧನೇ ಇರಬೇಕು. ಮತ್ತೆ ಇನ್ನೊಂದು ಒಂದು ಸ್ಪೂನ್ ಆಯಿಲ್ ಬೇಕಾ? ಆಯಿಲ್ ಇದು ಅರ್ಧಂಬರ್ಧನೇ ಬೇಯಿಸ್ಕೊಳ್ಬೇಕು. ಓಕೆ. ತುಂಬ ಬೇಯಿಸಿದ್ರೆ ಕಲಸು ಹೋಗುತ್ತೆ ಇದು. ಓಕೆ, ಬಿಡಿ ಬಿಡಿ. ಇದಕ್ಕೂ ಒಂದು ಚಿಟಿಕೆ ಉಪ್ಪು ಹಾಕಿ, ಜಾಸ್ತಿ ಹಾಕಬಾರ್ದು. ಅದರಲ್ಲೂ ಉಪ್ಪು ನಾವು ಹಾಕಿರ್ತೀವಿ. ಓಕೆ. ಆಫ್ ಮಾಡಿ. ಆಫ್ ಮಾಡಿ ಬಿಡಿ. ಚಿಕನ್ ಬೆಂದೋಗಿತ್ತಲ್ವಾ? ಹಾ, ಚಿಕನ್ ಬೆಂದಿರುತ್ತೆ. ಓಕೆ. ಅದಕ್ಕೆ ಸ್ವಲ್ಪ ಬೇಗನೆ ತೆಗೆದ್ರೆ ಉತ್ತಮ, ಯಾಕೆಂದ್ರೆ ಬ್ರಾಯ್ಲರ್ ಅದರಿಂದ. ಓಕೆ. ಇದು ಮತ್ತೆ ನಾನು ಫ್ರೈ ಮಾಡಿದಾಗ ಅದು ಕಳಚ್ಕೊಂಡ್ಬಿಡುತ್ತೆ. ಓಕೆ. ಇದು ಸ್ವಲ್ಪ ವಿಜಲ್ ಆಗಿ, ಸ್ವಲ್ಪ ಒಂದು ವಿಜಲ್ ಇರುವಾಗಲೇ ಒಂದು ಸ್ವಲ್ಪ ಈಗಲೇ ಬೇಡ, ಇಲ್ಲ ಎಲ್ಲ ಸ್ವಲ್ಪ ತೊಗೊಳ್ಳಿ. ಓಕೆ. ತೀರ ಬೆಂದಿರಲ್ಲ. ಏನು ಮಾಡ್ತೀರಾ ಬ್ರೇಕ್ಫಾಸ್ಟ್ ಯಜಮಾನರಿಗೆ? ಟಿಫನ್ ತೊಗೊಳ್ತಾರಾ ಅಥವಾ ಮನೆಗೆ ಊಟಕ್ಕೆ ಬರ್ತಾರಾ? ಊಟ ತಿಂಡಿ ಸಂಜೆ ಸ್ನ್ಯಾಕು ಮತ್ತು ನೈಟ್ ಊಟ ಮೂರು ಟೈಮು ಬರ್ತಾರೆ. ಹಾಸನೇ ಅಲ್ವಾ ಅವ್ರದ್ದು? ನೋಡಿ ಹೆಂಗಿದೆ, ಎಂಥ ಸುಖ ನೋಡಿ. ಹಾಂ, ಓಕೆ. ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಹೇಳಿ ಮೇಡಮ್. ಏನು ಮಾಡೋಣ ಇದಕ್ಕೆ ಹಾಕಿ ಸರ್? ಕುಕ್ಕರಲ್ಲಿ ಬೆಂದಿರೋದ್ರಿಂದ ಸ್ವಲ್ಪ ಸಣ್ಣ ಉರಿಲೆ ಸಣ್ಣ ಉರಿ ಸಣ್ಣ ಉರಿ. ಪೆಪ್ಪರ್ ಪೌಡ್ರು. ರವಿಯವರ ಕಾಳು ಮೆಣಸಿನ ಪುಡಿ. ತುಂಬ ಜಾಸ್ತಿ ಆದ್ರೂ ಚೆನ್ನಾಗಿರಲ್ಲ. ಚೆನ್ನಾಗಿರಲ್ಲ, ಗಂಟ್ಲು ಉರಿ ಎದೆ ಉರಿ ಬಂದ್ಬಿಡುತ್ತೆ. ಓಹೋಹೋ. ಹಾಗಾಗಿ ಟೇಸ್ಟಿಗೆ ಸ್ವಲ್ಪ ಗರಂ ಮಸಾಲ ಪೌಡರ್. ಗರಂ ಮಸಾಲ ಬೇಕಾ? ಹಾಂ, ಸಾಕು ಸರ್. ಓಕೆ. ಆಮೇಲೆ ಅಚ್ಚು ಖಾರದ ಪುಡಿ ಸಾಕಾ? ಇನ್ನೊಂದು ಸ್ವಲ್ಪ ಇರಲಿ. ಎಸ್ ಮೇಡಮ್. ನೆಕ್ಸ್ಟ್ ಕರಿಬೇವಿನ ಸೊಪ್ಪನ್ನ ಅದ್ರ ಮೇಲೆ ಹಾಕ್ಬೇಕು. ಹಾಗೆ ಒಗ್ಗರಣೆ ಹಾಕಿದ್ರೆ ಅದು ಬೇರೆ ಟೈಪಲ್ಲಿ ಒಣಗದಂಗೆ ಆಗಿರುತ್ತೆ. ಇದರಲ್ಲಿ ಹಾಕಿದ್ರೆ ಸ್ವಲ್ಪ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಓಕೆ. ಎಣ್ಣೆ ಬಿಡ್ತಾ ಇದೆ ಯಾವಾಗಲೇ? ಬಿಡ್ತಾ ಇದೆ. ಅದು ಸ್ವಲ್ಪ ಡ್ರೈ ಆಗಬೇಕು. ಇದೆಲ್ಲ ಗ್ರೇವಿ ಎಲ್ಲ ಆ ಚಿಕನ್ಗೆ ಅಂಟ್ಕೋಬೇಕಲ್ಲ. ಅಂಟ್ಕೋ. ಇದನ್ನೇನು ಇದಕ್ಕೆ ಮಿಕ್ಸ್ ಮಾಡಲ್ವಾ? ಲಾಸ್ಟಿಗೆ. ಲಾಸ್ಟ್ ಮಿಕ್ಸ್. ಇವಾಗಲೇ ಮಿಕ್ಸ್ ಮಾಡಿದ್ರೆ ಮೆತ್ತಗಾಗ್ಬಿಡುತ್ತೆ. ಅದು ಮೆತ್ತಗಾಗುತ್ತೆ. ಕ್ರಿಸ್ಪಿಯಾಗಿರಬೇಕು. ಇವೆಲ್ಲ ಕ್ರಿಸ್ಪಿ ಆಗಿರಬೇಕು. ಸ್ವಲ್ಪ ಉಪ್ಪು ಕಡಿಮೆ ಇರಾಗೆ ಒಂದು ಸ್ವಲ್ಪ ಕಡಿಮೆ ಉಪ್ಪು ಹಾಕ್ತೀನಿ. ಹಾಕಿ ಮೇಡಮ್. ಓಕೆ. ನೆಕ್ಸ್ಟ್ ಸ್ವಲ್ಪ ಡ್ರೈ ಆಗುತ್ತೆ ಕಡಲೆ ಬೀಜ. ಓಹೋ, ಪುಡಿ ಮಾಡ್ಕೊಳಕ್ಕೆ ಚೆನ್ನಾಗಿರ್ತೈತೇನೋ? ಇಲ್ಲ, ದಪ್ಪ ದಪ್ಪ ಸಿಗುತ್ತೆ, ಬಾಯಿಗೆ ಸಿಗುತ್ತೆ ಅಂತೇಳಿ. ಓಕೆ. ಪುಡಿ ಮಾಡಿದ್ರೆ ಮಿಕ್ಸ್ ಆಗುತ್ತೆ, ಗೊತ್ತಾಗುತ್ತೆ. ಹೌದು, ಚಿಕನ್. ಹೌದು. ಆಮೇಲೆ ಈಗ ಓಹೋ ಮುಗಿದ ಕತೆ ಸಾಕನ್ಸುತ್ತೆ. ಅದೇ ಟೇಸ್ಟ್. ಚಿಕನ್ ಮುಚ್ಚೋಗ್ಬಿಡುತ್ತೇನೋ ಅಂತ? ಇಲ್ಲ, ಟೇಸ್ಟ್ ಅದೇನೆ.
ಯಾವ ಕ್ಯಾಪ್ಸಿಕಮ್ ಮತ್ತೆ ಈರುಳ್ಳಿ ಹಾಕ್ತೀವೋ ಅದೇ ಟೇಸ್ಟ್. ಹೌದು, ಚಿಕನ್ ಟಿಕ್ಕಾ. ಹೌದು, ಯಾವ ಊರಿನ ಚಿಕನ್ ಟಿಕ್ಕಾನ ಇದು ನಮ್ಗೆ ಗೊತ್ತಿಲ್ಲಪ್ಪ. ನಾವು ಬೇಜಾನ್ ಟಿಕ್ಕ ನಿಮ್ಮ ಟಿವಿ ಪ್ರೋಗ್ರಾಮ್ಸ್ ಅಲ್ಲಿ ಎಲ್ಲ ನೋಡಿ ನೋಡಿ. ಓಕೆ, ಇದು ಇಲ್ಲ ಕಂಡ್ಕೊಂಡ್ಬಿಟ್ಟಿದೀರಾ, ಮಾಡೋಣ ಅಂತೇಳಿ. ಪ್ರೇಮ ಟಿಕ್ಕಾ ಇದು, ಪ್ರೇಮ ಚಿಕನ್ ಟಿಕ್ಕಾ. ನೋಡಿ, ಮುಚ್ಚೋಗ್ಲಿಲ್ಲ ಈಗ. ಒಂದು 2 ನಿಮಿಷ ಬೇಯಕ್ಕೆ ಕೊಡಬೇಕು. ಕೊನೆಯಲ್ಲಿ ಸೋಯಾ ಸಾಸ್. ಏನು ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ತಾ ಇದೀರಾ ನೀವು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. 1 ಸ್ಪೂನ್ ಸಾಕು. ನಿಮ್ಮ ಯಜಮಾನ್ರಿಗೆ ಮಾಡಿಕೊಟ್ಟಿದ್ದೀರಾ? ಖಂಡಿತ. ಪ್ರಕಾಶ್ ಅವ್ರಿಗೆ ಖಂಡಿತ ಸರ್. ಇಷ್ಟಪಟ್ಟಿದ್ದಾರಾ? ಖಂಡಿತ. ಚೆನ್ನಾಗಿದೆ ಅಂತ ಹೇಳಿದ್ರ? ಚೆನ್ನಾಗಿದೆ ಸರ್. ಹೇಳ ಅವ್ರನ್ನ. ಸೂಪರ್ ಇದೆ ಅಂದರು. ಹೌದಾ? ಆದರೆ ಈಗ ನೀವು ಹೇಳ್ಬೇಕು ಅಷ್ಟೇ. ಇಲ್ಲ, ಅವ್ರನ್ನ ಕೇಳ್ತೀನಿ, ಆಮೇಲೆ ಕರೆದು ಮಾತಾಡ್ತೀನಿ. ಏನು ಸರ್ ಹಿಂಗೆಲ್ಲ ಹೇಳ್ಬಿಟ್ಟಿದ್ದೀರಾ ಅಂತ. ಒಂದು ಟಿಪ್ಸ್ ಸರ್, ಯಾವಾಗಲೂ ನಾನ್ ವೆಜ್ ನಾವು ತಿಂದಾಗ ಒಂದು ಗ್ಲಾಸ್ ನೀರಿಗೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು, ಒಂದು 1/2 ಹೋಳು ನಿಂಬೆಹಣ್ಣು, 1 ಚಿಟಿಕೆ ಉಪ್ಪು ಹಾಕ್ಕೊಂಡು ಕುಡಿದ್ರೆ, ಬಿಸಿನೀರು ಇರಲ್ಲ, ಬಿಸಿನೀರು ಇದ್ದರೆ ಸ್ವಲ್ಪ ಬೆಚ್ಚಗಿರೋ ನೀರು, ಇಲ್ಲ ಅಂದರೆ ಒಂದು ಚಿಕನ್ ನಾವು ತಿಂದಾಗ 1/2 ಹೋಳು ನಿಂಬೆಹಣ್ಣು, 1 ಗ್ಲಾಸ್ ನೀರು, 1 ಚಿಟಿಕೆ ಉಪ್ಪು ಹಾಕಿ ನಾವು ನೀರು ಕುಡಿದಾಗ ಸ್ವಲ್ಪ ನಮಗೆ ಡೈಜೆಷನ್ ಚೆನ್ನಾಗಾಗುತ್ತೆ. ಓಕೆ. ಮತ್ತು ಊಟದ ಜೊತೆಯಲ್ಲಿ ಎವ್ರಿ ಡೇ ವೆಜ್ ಆಗಲಿ ನಾನ್ ವೆಜ್ ಆಗಲಿ ಈರುಳ್ಳಿ ತಿಂದಾಗ ರಕ್ತ ಚಲನೆ ಚೆನ್ನಾಗಾಗುತ್ತೆ, ಡೈಜೆಷನು ಚೆನ್ನಾಗುತ್ತೆ. ಥ್ಯಾಂಕ್ ಯು ಡಾಕ್ಟ್ರೆ. ಆಯ್ತಾ? ಆಯಿತು ಸರ್. ಪಾಪಣ. ಓಕೆ ಸರ್. ಚಿಕನ್ ಟಿಕ್ಕಾ ರೆಡಿ ಆಗಿದೆ. ಓಕೆ, ಹಾಸನದಲ್ಲಿ ಡಾಬಲ್ ಮಾಡ್ತಾರೋ ಬಿಡ್ತಾರೋ, ಈ ಥರ ಚಿಕನ್ ಟಿಕ್ಕಾ ತಿನ್ನಬೇಕು ಅಂದರೆ ಪ್ರೇಮ ಅವ್ರ ಮನೆಗೆ ಹೋದ್ರಂತೂ ಖಂಡಿತವಾಗ್ಲೂ ಸಿಗುತ್ತೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಒಂದು ಚಿಕನ್ ಟಿಕ್ಕಾ, ಇದು ಹಾಸನದ ಡಾಬಾ ಶೈಲಿಯ ಚಿಕನ್ ಟಿಕ್ಕಾನ ಮಾಡಿಕೊಟ್ಟಿದ್ದಾರೆ. ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸಿದೀವಿ, ನೋಡ್ಕೊಳ್ಳಿ. ಚಿಕನ್ ಟಿಕ್ಕಾ ಮಾಡ್ಕೊಳ್ಳಿ. ಚಿಕನ್ ಟಿಕ್ಕಾ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಈರುಳ್ಳಿ, ಹಸಿ ಮೆಣಸಿನಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, ನೀರು ಸೇರಿಸಿ ರುಬ್ಬಿಕೊಳ್ಳಿ. ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ, ಚಿಕನ್ ಹಾಕಿ ಬಾಡಿಸಿ, ಅರಿಶಿನ, ರುಬ್ಬಿದ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು ಹಾಕಿ 2 ವಿಷಲ್ ಕೂಗಿಸಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ, ಉಪ್ಪು ಹಾಕಿ ಹುರಿದು ತೆಗೆದಿಟ್ಟು, ಪುನಃ ಎಣ್ಣೆ ಹಾಕಿ ದಪ್ಪ ಮೆಣಸಿನಕಾಯಿ, ಉಪ್ಪು ಹಾಕಿ ಹುರಿದು ತೆಗೆದಿಟ್ಟುಕೊಳ್ಳಿ. ಒಂದು ಪ್ಯಾನ್ಗೆ ಬೇಯಿಸಿಕೊಂಡ ಚಿಕನ್, ಕಾಳು ಮೆಣಸಿನ ಪುಡಿ, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಕರಿಬೇವು, ಉಪ್ಪು, ಕಡಲೆಕಾಯಿ ಬೀಜ, ಗೋಡಂಬಿ, ಹುರಿದು ತೆಗೆದಿಟ್ಟ ದಪ್ಪ ಮೆಣಸಿನಕಾಯಿ, ಈರುಳ್ಳಿ ಹಾಕಿ ಬಾಡಿಸಿ, ಸೋಯಾ ಸಾಸ್ ಹಾಕಿ ಕಲಸಿದರೆ ಚಿಕನ್ ಟಿಕ್ಕಾ ರೆಡಿ ಟು ಟೇಸ್ಟ್. ಓಕೆ, ಟೇಸ್ಟ್ ಮಾಡಬಹುದಾ? ಖಂಡಿತ. ಇದು ವಿತ್ ಬೋನ್ ಮಾಡಬೇಕಾ, ಬೋನ್ಲೆಸ್ ಮಾಡಬೇಕಾ ಅಂತ ಕೇಳಬೇಕು ಅನ್ಕೊಂಡೆ ಯಾವಾಗಿಂದ ನಾನು. ವಿತ್ ಬೋನ್ ಮಾಡಿದ್ರೆ ಓಕೆ, ನಿಮಗಂತೂ ಸ್ಪೆಷಲ್ ಆಗಿ ಚೆನ್ನಾಗಿರ್ತಾ, ಯಾವಾಗಲೂ ಪ್ರತಿನಿತ್ಯ ಎಳೆದು ಎಳೆದು ತೋರಿಸ್ತೀರಾ. ಹೌದು, ಹಂಗೆ ಹಾಗೆ ಇದು ಅದಕ್ಕೋಸ್ಕರ ಬೋನ್ ಇದ್ರೆ ಉತ್ತಮ ಅಂತೇಳಿ ಬೋನ್. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಮಗನ್ ಕರ್ಕೊಂಡ್ ಬಂದಿದ್ದೀರಿ? ಮಗ ಬಂದಿಲ್ಲ ಸರ್, ಕಾಲೇಜ್ ಬಂದಿಲ್ವಾ? ಕಾಲೇಜ್ ಇತ್ತು. ಓಕೆ, ಟೇಸ್ಟ್ ಮಾಡೋದಾ? ಖಂಡಿತ. ಚಿಕನ್ ಮಂಚೂರಿ ತರನೇ ಇದೆ, ಟೇಸ್ಟ್ ಹೇಗಿದೆ ಸರ್? ಚೆನ್ನಾಗಿದೆ, ಚೆನ್ನಾಗಿದೆ. ನೀವು ಹೇಳಿದಾಗ ಬೇಳೆ ಸಾರಿಗೆ, ರಸಮ್ಗೆ, ರಸಮ್ಗೆ ಸೊಪ್ಪಿನ ಸಾರು ಮಾಡಿದಾಗ ಸೈಡ್, ಸೈಡಲ್ಲಿ ಇದ್ದಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಚೆನ್ನಾಗಿದೆ, ಚೆನ್ನಾಗಿರುತ್ತೆ. ಮತ್ತೆ ಚಪಾತಿಗೂ ತಿನ್ಬೋದು, ಏನು ತೊಂದರೆ ಇಲ್ಲ. ಗ್ರೇವಿ ಇಲ್ಲದೆ ಇದ್ರೂ ಇದೆಲ್ಲ ಇದೆಲ್ಲ ಸರ್, ಕ್ಯಾಪ್ಸಿಕಮ್ ಮತ್ತೆ ಇದೆಲ್ಲ ಇದೆಯಲ್ಲ, ಆನಿಯನ್ ಎಲ್ಲ ಇದೆಯಲ್ಲ, ಹಾಗಾಗಿ ಚಪಾತಿ ತಿನ್ಬೋದು, ರೊಟ್ಟಿ ಆಗಲ್ಲ ಚಪಾತಿ ತಿನ್ಬೋದು. ತುಂಬ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಟ್ರೈ ಮಾಡ್ಬೋದು, ಚೆನ್ನಾಗಿ ಮಾಡಿದೆ ಪ್ರೇಮ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ನಿಮಗೆ ರವಿ ಮಸಾಲದವರು ಅದ್ಭುತವಾಗಿರುವಂಥ ರವಿ ಮಸಾಲವನ್ನು ಕೊಟ್ಟಿದ್ದಾರೆ. ರವಿ ಪ್ರಾಡಕ್ಟ್ನ ಎಲ್ಲ ಮಸಾಲಾ ಪುಡಿಗಳು ಕೂಡ ಇದರೊಳಗಿದೆ. 3 ಜನ ಇದ್ದೀರಾ, 1 ವರ್ಷ ಬಾಳಿಕೆ ಬರುತ್ತೆ, ಯೂಸ್ ಮಾಡ್ಕೊಳ್ಳಿ. ಶ್ರೀಕೃಷ್ಣ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ಗೀಯ ಜೊತೆಗೆ ಜಾಮೂನು, ರಸಗುಲ್ಲ, ಅದ್ರ ಜೊತೆಗೆ ಒಂದು ಮೈಸೂರು ಪಾಕನ ಕೊಟ್ಟಿದ್ದಾರೆ ನಿಮಗೋಸ್ಕರ. ಇಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ನವರು ಸನ್ಫ್ಲವರ್ ಆಯಿಲ್ನ ಕೊಟ್ಟಿದ್ದಾರೆ ನಿಮಗೋಸ್ಕರ. ಥ್ಯಾಂಕ್ ಯು ಸರ್. ನಮ್ಮ ಮಯಾಸ್ ಅವರು ಎಕ್ಸ್ಪ್ರೆಸ್ ರಸಮ್ನ ಕೊಟ್ಟಿದ್ದಾರೆ. 30 ಸೆಕೆಂಡಲ್ಲಿ ರಸಮ್ ಆಗುತ್ತೆ. ಯಜಮಾನರು ಆಫೀಸ್ ಬಿಟ್ಟಾದ್ಮೇಲೂ ರಸಮ್ ಮಾಡ್ಬೋದು, ನೀವು ಊಟಕ್ಕೆ ಕೂತ್ಮೇಲೂ ರಸಮ್ ಮಾಡ್ಬೋದು. ಥ್ಯಾಂಕ್ ಯು ಸರ್. ಮುಳಿಯಾ ಜುವೆಲ್ಲರ್ಸ್ ಅವರು ಒಂದು ಬೆಳ್ಳಿಯ ಶಿವಲಿಂಗವನ್ನು ಕೊಟ್ಟಿದ್ದಾರೆ, ಜೊತೆಗೆ 1,000 ರೂಪಾಯಿ ಗಿಫ್ಟ್ ವಾಚರ್ ಕೊಟ್ಟಿದ್ದಾರೆ. ಮಡಿಕೇರಿ ಗೋಣಿಕೊಪ್ಪ ಪುತ್ತೂರಲ್ಲ ಇವರ ಶೋರೂಮ್ ಇದೆ, ಬೇಕಾದ್ನ ತೊಗೊಂಬರ್ಬೋದು, ತಗೊಳ್ಳಿ. ಜೊತೆಗೆ ಒಗಂಡಬಿ ಭಾಗ 1-2 ತೊಗೊಂಡಿದ್ದೀನಿ ಅಂದರು, ಭಾಗ 3 ಕೊಡ್ತಾ ಇದ್ದೀವಿ ನಿಮಗೋಸ್ಕರ.
ಯಾವ ಹಬ್ಬಕ್ಕೆ ಏನ್ ಮಾಡ್ಕೋಬಹುದು ಪೂರ್ತಿ ಅಂತ ಡೀಟೇಲ್ ಇದೆ ತಗೊಳ್ಳಿ ಮೇಡಮ್. ಥ್ಯಾಂಕ್ ಯು ಸರ್. ಅದ್ಭುತವಾಗಿರುವಂತಹ ಒಂದು ಹೋಟೆಲಿನ ಅಡುಗೆನ ಮಾಡಿ ತೋರ್ಸೋಕ್ಕೋಸ್ಕರ ನಿಂತ್ಬಿಟ್ಟಿದ್ದಾರೆ, ಕಾಯ್ತಾ ಇದ್ದಾರೆ, ರೆಡಿಯಾಗಿ ಬರ್ತಾ ಇದಾರೆ. ಪ್ರಕಾಶ್ ರಾವ್ ಬನ್ರಿ ಸರ್. ನಮಸ್ಕಾರ. ನಮಸ್ಕಾರ ಪ್ರಕಾಶ್ ರಾವ್. ಪ್ರಕಾಶ್ ರಾವ್ ಬಂತು ಅಂದ್ರೆ ಅದ್ರ ಕಳೆನೆ ಬೇರೆ. ಫೈವ್ ಸ್ಟಾರ್ ಹೋಟ್ಲು, ಫೈವ್ ಸ್ಟಾರ್ ಮುರಳಿ ಅವರೇ, ನೋಡಿ ನಾವ್ ಎಂತ ಅಡಿಗೆ ಮಾಡ್ತೀವಿ ಅಂತ ಹೇಳಕ್ ಬಂದಿದ್ದಾರೆ. ಏನ್ ಮಾಡ್ತಾ ಇದ್ರೆ ಪ್ರಕಾಶ್ ರಾವ್? ಗೋಬಿ 65. ಓಕೆ ಮಿಸ್ಟರ್ ಪ್ರಕಾಶ್ ರಾವ್, 65 ಗೋಬಿ, ಗೋಬಿ 65 ಮಾಡಕ್ ಏನೇನ್ ತಂದಿದ್ದೀರಾ? ಗೋಬಿ 65 ಬೇಕಾಗುವ ಸಾಮಗ್ರಿಗಳು: ಹೂಕೋಸು, ಒಣಮೆಣಸಿನಕಾಯಿ, ಅಕ್ಕಿ ಹಿಟ್ಟು, ಕಡ್ಲೆ ಹಿಟ್ಟು, ಗರಂ ಮಸಾಲ, ದಪ್ಪ ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ನಿಂಬೆಹಣ್ಣು, ಸಕ್ಕರೆ, ಕಾಳು ಮೆಣಸಿನ ಪುಡಿ, ಉಪ್ಪು, ಎಣ್ಣೆ. ಇಷ್ಟೇ ಸಾಕಾ? 65 ಮಾಡಬಹುದಾ? ಮಾಡಬಹುದು. ಯೂಶಲಿ ಎಲ್ಲರೂ ಚಿಕನ್ 65 ಕೇಳಿರ್ತೀರಾ, ಗೋಬಿ 65 ಸ್ವಲ್ಪ ಗೋಬಿ ದಪ್ಪ ದಪ್ಪ ಆಗಿರುತ್ತೆ, ತಿನ್ನಕ್ಕೆ ರುಚಿ ಇರುತ್ತೆ, ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ ಕೂಡ. ಮನೆಲ್ಲೇ ಮಾಡ್ಕೋಬಹುದು, ಈಸಿಯಾಗಿ ಮಾಡ್ಕೋಬಹುದು. ಅದು ನಮ್ಮ ಫೈವ್ ಸ್ಟಾರ್ ಹೋಟೆಲ್ ಶೆಫ್ ಪ್ರಕಾಶ್ ಅವರು ತೋರಿಸ್ತಾ ಇದಾರೆ ಅಂದ್ರೆ ಫಟ ಫಟ್ ಅಂತ ಮಾಡ್ಕೋಬಹುದು. ಓಕೆ, ಏನ್ ಕೊಡ್ಲಿ ಸರ್? ಮಿಕ್ಸಿಂಗ್ ಬಾಯ್ಲ್ ತೋಳಿ ಸರ್. ಅದ್ರಲ್ಲಿ ಎಣ್ಣೆ ಇಟ್ಕೋಬಹುದು. ಬಿಸಿ ಎಣ್ಣೆ ಇಟ್ಕೊಂಬೋಣ. ಕರಿಬೇಕಾ? ಕರಿಬೇಕು. ಎಣ್ಣೆಲಿ ಕರಿತೀರಾ? ಹೌದೌದು. ಓಹೋ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಎಲ್ಡಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸರ್, ಗೋಬಿ ಹಾಕ್ತೇನೆ. ಓಕೆ, ಗೋಬಿ 65 ಮಾಡ್ತಾ ಇದ್ದಾರೆ ನಮ್ಮ ಫೈವ್ ಸ್ಟಾರ್ ಹೋಟೆಲ್ ಪ್ರಕಾಶ್ ಅವರು ಬಂದಿದ್ದಾರೆ. ಬಂದ್ರು ಅಂದ್ರೆ ಒಂದು ಹೊಸವಾದ ಅಡುಗೆನ ಕಲ್ತ್ಕೊಂಡ್ರಿ ಅಂತ. ಸರ್, ಇದು ರೆಡ್ ಚಿಲ್ಲಿ ಪೇಸ್ಟ್. ರೆಡ್ ಚಿಲ್ಲಿ ಪೇಸ್ಟ್ ಅಂದ್ರೆ ಏನ್ ಮಾಡ್ಕೊಂಡಿದ್ದೀರಿ? ಒಣಮೆಣಸಿನಕಾಯಿ ಚೆನ್ನಾಗಿ ಬೇಯಿಸ್ಕೋಬೇಕು. ಓಕೆ, ಒಣಮೆಣಸಿನಕಾಯಿ ಚೆನ್ನಾಗಿ ಬೇಯಿಸ್ಕೊಂಡು ಉಪ್ಪು ಹಾಕಿ ಬೇಯಿಸ್ಕೊಂಡು ತಂದ್ಬಿಟ್ಟಿದ್ದೀರಿ. ರುಬ್ಬಿಟ್ಟಿದ್ದೀನಿ. ಓಕೆ, ಇದು ಬಂದು ಕಲರ್ ಬರುತ್ತೆ. ಓಕೆ, ನೀವು ಯಾವುದೇ ಚೈನೀಸ್ ಅಡುಗೆಗಳಿಗೆ ಈ ರೆಡ್ ಚಿಲ್ಲಿ ಪೇಸ್ಟ್ ಅನ್ನ ಉಪಯೋಗಿಸ್ತಾರೆ. ಎಲ್ಲ ಮಂಚೂರಿಗಳಿಗೂ ಕೂಡ ಈ ರೆಡ್ ಚಿಲ್ಲಿ ಪೇಸ್ಟ್ ಬೇಕು. ಚೆನ್ನಾಗಿ ಸ್ವಲ್ಪ ಹೊತ್ತು ಈ ಒಣಮೆಣಸಿನಕಾಯಿನ ಬಿಸಿನೀರಲ್ಲಿ ನೆನೆಸಿ ಅದನ್ನ ರುಬ್ಕೊಂಡು ಇಟ್ಕೊಂಡ್ರೆ ಯಾವಾಗ ಬೇಕಾದ್ರೂ ಪೇಸ್ಟ್ನ ಹಾಕೊಳ್ತಾ ಇರ್ಬೋದು. ಕರೆಕ್ಟಾ? ಹೌದು ಸರ್. ಓಕೆ, ಕಟ್ಲೆಟ್ ಹಾಕ್ತೀನಿ. ಹಾಕಿ ಸರ್. ಅಕ್ಕಿ ಹಿಟ್ಟು, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಅದ್ರ ಕೆಳಗಡೆ ಒಣಮೆಣಸಿನಕಾಯಿ ಪೇಸ್ಟು, ಅದ್ರ ಕೆಳಗಡೆ ದಪ್ಪ ದಪ್ಪವಾದಂಥ ಗೋಬಿ. ಅಕ್ಕಿ ಹಿಟ್ಟು ಕ್ರಿಸ್ಪಿ ಬರೋಕ್ಕೋಸ್ಕರ ಒಂದು ಎರಡು ಸುನ್ ಹಾಕ್ತೀನಿ. ಹಾಕಿ ಸರ್. ಹಾಕಿ ಹಾಕಿ ಹಾಕ್ಬಿಟ್ಟೆಲ್ಲ ಕಲ್ಸೋದಾ? ಕಲ್ಸೋದು. ಈಗ ಕಲಸಿ ಕಲಸಿ ಸರ್, ಸ್ವಲ್ಪ ನೀರು ಹಾಕ್ತೀನಿ. ಹಂಗೆ ಹಾಕಿ ಹಾಕಿ ಹಾಕಿ. ಒಣಮೆಣಸಿನಕಾಯಿಯ ಪೇಸ್ಟು, ಅದಕ್ಕೆ ಸ್ವಲ್ಪ ಕಡಲೆ ಇಟ್ಟು, ಅದ್ರ ಮೇಲೆ ಸ್ವಲ್ಪ ಅಕ್ಕಿ ಇಟ್ಟು ಹಾಕಿ ಕಲ್ಸ್ಕೊಳ್ತಾ ಇದ್ದಾರೆ. ಗೋಬಿಯ ಜೊತೆಗೆ ಹೂಕೋಸು ಉಪ್ಪಾಕ್ತೀನಿ. ಹಂಗೆ ಹಾಕಿ ಸರ್. ಗೋಬಿ 65ಗೂ ಗೋಬಿ ಮಂಚೂರಿಗೆ ಏನಾದ್ರು ವ್ಯತ್ಯಾಸ ಇದೆಯಾ? ಅದು ಇದು ಹಾಕ್ತೀನಿ ಸರ್. ಅದು ಸಾಸ್ ಹಾಕ್ತೀನಲ್ಲ. ಈಗ ಸಾಸ್ ಹಾಕಲ್ಲ? ಸಾಸ್ ಹಾಕಲ್ಲ. ಓಕೆ, ಸ್ವಲ್ಪ ಹಾಕ್ತೀನಿ. ಹಂಗೆ ಓಕೆ ಓಕೆ ಸರ್. ಎಷ್ಟು ಸ್ವಲ್ಪ ಗರಂ ಮಸಾಲ ಹಾಕಿ. ಗರಂ ಮಸಾಲ ಬೇಕಾ? ಹೌದು, ಗರಂ ಮಸಾಲ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿಯವರ ಗರಂ ಮಸಾಲ ಸಾಕು. ಓಕೆ, ಗರಂ ಮಸಾಲ ಹಾಕಿದರೆ ಫುಲ್ಲು 65 ರೆಡಿ ಆಗುತ್ತೆ. ಕಲರ್ ಬಂತು. ಈಗ ಕಲರ್ ಬಂತಲ್ಲ. ಬಟ್ ಏನಂದ್ರೆ ಆ ಮಂಚೂರಿ ಗೋಬಿ ಅಂದ ತಕ್ಷಣ ಸ್ವಲ್ಪ ಕೆಂಪು ಕಲರ್ ಕಾಣ್ಬೇಕು ನಮ್ಮ ಕಣ್ಣಿಗೆ. ಅದೆಲ್ಲ ಅಡ್ಜಸ್ಟ್ ಆಗ್ಬಿಟ್ಟಿದೆ. ಸ್ವಲ್ಪ ಬಿಳಿಯಾಗಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ಏನೋ ಸರಿಲಪ್ಪ ಅನ್ಸ್ಬಿಡುತ್ತೆ. ಯಾಕಂದ್ರೆ ಅದು ಮೊದಲಿಂದ ನೋಡ್ಕೊಂಬಂದ್ರೆ ಜಿಲೇಬಿನ ಸ್ವಲ್ಪ ಕೆಂಪು ಇರಬೇಕು, ಸ್ವಲ್ಪ ಲಾಡು ಅಂದರೆ ಯೆಲ್ಲೋ ಕಲರ್ ಇರಬೇಕು, ಇವೆಲ್ಲ ಮೈಂಡ್ ಸೆಟ್ ಬಂದ್ಬಿಟ್ಟಿದೆ. ಎಸ್ ಸರ್, ರೆಡಿ. ಓಕೆ, ಬಿಡಿ ಬಿಡಿ ಬಿಡಿ. ಸ್ಪೆಷಲ್ ಗೋಬಿ 65 ಅನ್ನು ನಾವು ತೋರಿಸಿರಲಿಲ್ಲ. ಸಾಕಷ್ಟು ಜನ ಇಷ್ಟೇ ಕೇಳಿದ್ರು, ಏನು 65 ನೀವು ಚಿಕನ್ ಮಾತ್ರ ತೋರಿಸಿರಿ ಒಂದ್ಸರಿ ಮುರಳಿ ಅವರೇ, ಯಾಕೆ ನಮ್ಗೆ ಇನ್ನು ನೀವು ವೆಜ್ಜಲ್ಲಿ ತೋರಿಸಿಲ್ಲ ಅಂತ. ಪ್ರೇಕ್ಷಕರ ವೀಕ್ಷಕರ ತಿನ್ನುವವರ ಒತ್ತಾಯದ ಮೇರೆಗೆ ನಮ್ಮ ಫೈವ್ ಸ್ಟಾರ್ ಹೋಟೆಲ್ನ ಚೆಫ್ ಪ್ರಕಾಶ್ ಅವರು ಈ ಗೋಬಿ 65ನ ಮಾಡಿ ತೋರಿಸ್ತಾ ಇದ್ದಾರೆ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಓಕೆ, ಇದು ನಿಧಾನಕ್ಕೆ 65 ಚೆನ್ನಾಗಿ ಎಣ್ಣೆಯಲ್ಲಿ ಕರೀತಾ ಇದ್ದೀವಿ. ಈಗ ಇದಕ್ಕೆ ಒಂದು ಪ್ಯಾನ್ ಇಟ್ಕೊಂಡು ಸಾಕತ್ತಾಗಿರೋದೊಂದು ಮಂಚೂರಿ ಥರನೇ ಇರುತ್ತೆ, ಆದರೆ ಮಂಚೂರಿ ಅಲ್ಲ ಇದು. ಇದು ಗೋಬಿ 65ನ ಮಾಡ್ತಾ ಇದ್ದಾರೆ ನಮ್ಮ ಫೈವ್ ಸ್ಟಾರ್ ಹೋಟೆಲ್ನ ಚೆಫ್ ಪ್ರಕಾಶ್ ರಾವ್ ಅವರು. ಓಕೆ, ಏನಾಗಲಿ ಸರ್, ಎಣ್ಣೆ ಏನಾಗಲಿ ಸಾಕು ಸರ್? ಸಾಕಲ್ಲ? ಸಾಕು ಸರ್. ಕ್ರಿಸ್ಪಿಯಾಗಿ ಆಗುತ್ತಾ ಇದು? ಅದು ಕ್ರಿಸ್ಪಿ ಆಗುತ್ತೆ. ಕ್ರಿಸ್ಪಿ ಅಂದ್ರೆ ತುಂಬ ಕ್ರಿಸ್ಪಿ ಆಗಲ್ಲ. ಗೋಬಿ ಯಾವಾಗ ಸಾಫ್ಟ್ನೆಸ್ ಸಾಫ್ಟೇ ಅಲ್ಲ? ಸಾಫ್ಟ್ ಸಾಸ್. ಸ್ವಲ್ಪ ನಾವು ಕಡಲೆ ಹಿಟ್ಟು ಹಾಕಿದ್ದೀವಿ, ಅಕ್ಕಿ ಹಿಟ್ಟು ಹಾಕಿದ್ದೀವಿ, ಸ್ವಲ್ಪ ಬರುತ್ತೇನೋ ಅಂತ. ಗೋಬಿ ಮಂಜಿನ ಕಡಲೆ ಹಿಟ್ಟು ಹಾಕಲ್ಲ. ಓಕೆ, ಕಾರ್ನ್ಫ್ಲವರ್ ಹಾಕ್ತೀವಿ. ಇಲ್ಲಿ ಕಡಲೆ ಹಿಟ್ಟು ಹಾಕಿ. ಕಡಲೆ ಹಿಟ್ಟು ಹಾಕಿ. ಓಕೆ ಓಕೆ, ಅವೆಲ್ಲ ಹೇಳಿ ನಮ್ಗೆ ಗೊತ್ತಾಗಲ್ಲ. ಎಸ್ ಸರ್, ಹಾಕೋಬೋದು. ಹಾಕೊಳ್ಳಿ ಸರ್. ಸರ್, ಗ್ರೀಸಿಲಿ ಹಾಕ್ತೀನಿ. ಹಾಕಿ ಹಾಕಿ ಹಾಕಿ. ಓಕೆ, ನೆಕ್ಸ್ಟ್ ದಪ್ಪ ಮೆಣಸು ಹಾಕ್ತೀನಿ. ಹಾಕಿ. ಓಕೆ, ಸ್ವಲ್ಪ ಕರಿ ಕಬಿ ಆಗುತ್ತೆ. ಹಾಕಿ ಹಾಕಿ ಹಾಕಿ. ಓಕೆ,
ಕರಿಬೇವು, ಗ್ರೀನ್ ಚಿಲ್ಲಿ, ದಪ್ಪ ಮೆಣಸಿನ ಕಾಯಿಯ ಜೊತೆಗೆ ಈರುಳ್ಳಿ. ಓಕೆ, ಬೆಳ್ಳುಳ್ಳಿ ಹಾಕ್ತೀನಿ. ಹಾಕಿ ಸರ್. ಏನದು? ಶುಂಠಿ ಸರ್. ಶುಂಠಿ ತುರ್ದಿರೋಂಥದ್ದು, ಹೆಚ್ಚಿರೋಂಥದ್ದು, ಸಣ್ಣ ಸಣ್ಣದಾಗಿ ತಿನ್ಬೇಕಂದ್ರೆ ಬಾಯಿಗೆ ಸಿಗ್ಬೇಕು. ಎಸ್ ಸರ್. ಚೆನ್ನಾಗಿ ಫ್ರೈ ಆಗಲಿ. ಓ, ಆಗಿದೆ ಇದು. ಆಗುತ್ತೆ, ಸಖತ್ತಾಗಿ ಬಂದಿದೆ. ಗೋಬಿ 65. ಓಕೆ, ಇರೋಳಿ ಚೆನ್ನಾಗಿ ಬೆಂದ್ಬಿಟ್ರೆ ಆಮೇಲೆ ಇದಕ್ಕೆ ಹಾಕೊಂಡ್ರೆ ಸಾಕಲ್ವಾ ಪ್ರಕಾಶ್? ಅಷ್ಟೇ ಮಿಕ್ಸ್ ಮಾಡ್ಕೋಬೋದು ಹಂಗೆ. ಆಮೇಲೆ ಹೆಂಗಿದೆ ಕೆಲಸ ಎಲ್ಲ ಪ್ರಕಾಶ್? ಕೆಲಸ ಚೆನ್ನಾಗಿದೆ ಸರ್. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಚಾಟ್ಸು, ಸ್ವೀಟ್ಸು, ಕ್ಯಾಟ್ರಿಂಗು ಎಲ್ಲ ಮಾಡ್ಕೊಡ್ತೀನಿ ಸರ್. ಎಲ್ಲ ಮಾಡ್ಕೊಡ್ತೀನಿ. ಆರ್ಡರ್ ಎಲ್ಲ ಬರ್ತಾ ಇದೆಯಾ? ಓಕೆ, ಯಾವಾಗಲೂ ಬಿಸಿನೇ. ಈಗ ಏನ್ ಮಾಡೋದು ಸ್ವಾಮಿ, ಎಲ್ಲಾರು ಬಿಸಿ ಆಗ್ಬಿಟ್ರಿ. ನಿಮ್ಮಿಂದ ಬಿಸಿ ಆಗ್ತೀವಿ ಸರ್ ನಾವು. ನೀವಿಲ್ಲಂದ್ರೆ ನಾವೇನಿಂದ ಬಿಸಿ ಆಗ್ತೀವಿ? ಇಲ್ಲ ಇಲ್ಲ, ನೀವೆಲ್ಲ ಬಿಸಿ ಆಗಿರ್ಬೇಕು, ಹಂಗೆ ಇರ್ಬೇಕು. ಜೀವನದಲ್ಲಿ ಎಲ್ಲರೂ ಬಿಸಿ ಆಗಿರ್ಬೇಕು, ಅವಾಗಲೇ ಮಜಾ. ಏನೇ ಬಿಸಿ ಇದ್ರೆ ಕೆಲವರು ಹೆಂಗೆ ಹೇಳ್ತಾರೆ, ಮುರಳಿಯವ್ರು ಹೇಳಿದ್ರು ನೀವು ಚೆನ್ನಾಗಿ ಮಾಡ್ತೀನಿ ಅಂತ, ಅದೇ ನಿಮ್ಗೆ ಕರ್ಕೊತೀನಿ ಹಂಗೆ ಹೇಳ್ತಾರೆ. ಇಲ್ಲ ಹೌದು, ನಾವು ಅದೇ ಹೇಳ್ತೀವಲ್ಲ, ಕೆಲವರು ಯಾರು ಅಡುಗೆ ಕೆಲಸ ಕೊಟ್ಟರೆ ಅದೇ ಭಯ ಭಕ್ತಿಯಿಂದ ರುಚಿಯಾಗಿ ಮಾಡಿಕೊಟ್ರೆ ಮಾಡಿಕೊಟ್ರೆ ಅವರು 10 ವರ್ಷದಿಂದ ಫಂಕ್ಷನ್ ಮಾಡ್ತಾರೆ, ನಿಮ್ಮನ್ನು ಕರೀತಾ ಕರಿತಾ ಇರ್ತಾರೆ ಸರ್. ಅಲ್ವಾ, ಮತ್ತೆ ಮತ್ತೆ ಹಂಗೆ ಮಾಡ್ತಾ ಇದ್ದೀನಿ. ಎಸ್ 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 ಎಸ್. ನೀನು ಹಾಕೋದಿದೆಯಾ ಅಷ್ಟೇನ? ಇದಾಗಬೇಕಷ್ಟೇ, ಸಕ್ಕರೆ ಸ್ವಲ್ಪ ಹಾಕ್ಬೇಕು. ಹಾಕ್ಬಿಡಿ, ಸಕ್ಕರೆ ಹಾಕಿ, ಸ್ವಲ್ಪ ಕಲರ್ ಚೇಂಜ್ ಆಗುತ್ತದೆ. ಎಷ್ಟು ಟೇಸ್ಟ್ ಬರೋದು? ಸಕ್ಕರೆ ಸ್ವಲ್ಪ ಸಕ್ಕರೆ ಹಾಕ್ತಿರೋ ಇದಕ್ಕೆ 65ಗೆ? ಹೌದು, ಸ್ವಲ್ಪ ಅಷ್ಟೊಂದು ಹಾಕಲ್ಲ, ಸಿಹಿ ಬರಲ್ಲ. ಈ ಗೋಬಿ ಮಂಜಿನಂತೂ ಸಕ್ಕರೆ ಹಾಕ್ಲೇಬೇಕು. ಚೂರು ಹಾಕ್ತೀನಿ ಅಷ್ಟೇ, ಜೊತೆ ಸ್ವಲ್ಪ ಉಪ್ಪು ಹಾಕ್ತೀನಿ ಹಂಗೆ. ಹಾಕಿ ಸರ್. ಸಾಕು, ಉಪ್ಪು ಆದರೆ ಹಾಕಿದ್ದೀನಿ ಆಲ್ರೆಡಿ. ಓಕೆ, ಆಗಿದ್ರೆ ಹಾಕ್ಬೋದು ಸರ್. ಅದರಲ್ಲಿ ಹಾಕೋಣ? ಹಾಕಿ, ಹಾಕ್ಲಾ? ಹಾಕಿ 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 ಸರ್. ಗೋಬಿ 65, ಎಣ್ಣೆಯಿಂದ ಬಾಂಡ್ಲೆಗೆ. ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿ, ಒಂಚೂರು ಪೆಪ್ಪರ್ ಪೌಡರ್ ಹಾಕ್ಲಾ? ಸ್ವಲ್ಪ. ರವಿಯವರ ಕಾಳು ಮೆಣಸಿನ ಪುಡಿ. ಸರ್ ಸಾಕು ಸಾಕು ಸಾಕ ಸಾಕು. ಜೊತೆಲಿ ಸ್ವಲ್ಪ ಲೆಮನ್ ಕೊಡ್ತೀನಿ. ಹುಳಿ ಕೊಡಿ 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 ಸರ್, ಕೊಡಿ ಸಾಕು. ಗೋಬಿ ಮಂಜಿ ಸಾಸ್ ಹಾಕ್ತೀವಿ. ನಾ ಸಾಸ್ ಹಾಕೋ 65 ಹಿಂಗೆ ಅಷ್ಟೇ ಅಷ್ಟೇನಾ? ಅಷ್ಟೇ. ಓಕೆ, ಒಳ್ಳೆ 65. ಓಕೆ ಸರ್, 63 ಆಗಿದೆ. ಇದಕ್ಕೇನು ಹೆಂಗ್ ತಿನ್ನೋದು ಪ್ರಕಾಶ್? ಹಂಗೆ ತಿನ್ನೋದಲ್ಲ ಸರ್. ಇದಕ್ಕೇನು ಸೈಡು ಚಪಾತಿ ಬೇಕು, ಪೂರಿ ಬೇಕು, ಮಣ ಮಳ ಏನು ಗೋಬಿ ಮಂಜಿ ಹೆಂಗ್ ತಿಂತ ಅದೇ ತರ ಅಷ್ಟೇ. ಬಿಡಿ ಬಿಡಿ ಬಿಡಿ. ಓಕೆ, ಅಪ್ಪಣ ಅಪ್ ಮಾಡಿ ಸರ್. ಡನ್. ಓಕೆ ಹಾಕಿ ಸರ್. ಓಹೋ, ಸರ್ ಗೋಬಿ 65. ಗೋಬಿ 65 ಲಕ 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 ಅಂತ ಇದೆ. ಈ ಅದ್ಭುತವಾಗಿರುವಂಥ ಗೋಬಿ 65 ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಕಾಶ್ ಅವರು ಮಾಡಿಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸಿದ್ವಿ, ನೋಡ್ಕೊಳ್ಳಿ. ಗೋಬಿ 65 ಮಾಡ್ಕೊಳ್ಳಿ. ಗೋಬಿ 65 ಮಾಡುವ ವಿಧಾನ: ಒಂದು ಬೌಲ್ಗೆ ಹೂಕೋಸು, ಒಣಮೆಣಸಿನಕಾಯಿ ಪೇಸ್ಟ್, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಉಪ್ಪು, ಗರಂ ಮಸಾಲ, ನೀರು ಹಾಕಿ ಚೆನ್ನಾಗಿ ಕಲಸಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಹಸಿ ಮೆಣಸಿನಕಾಯಿ, ದಪ್ಪ ಮೆಣಸಿನಕಾಯಿ, ಕರಿಬೇವು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಹಾಕಿ ಹುರಿದು ಸಕ್ಕರೆ, ಉಪ್ಪು, ಕರಿದ ಹೂಕೋಸು, ಕಾಳು ಮೆಣಸಿನ ಪುಡಿ, ನಿಂಬೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಗೋಬಿ 65 ರೆಡಿ ಟು ಟೇಸ್ಟ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ಒಂದು ಗೋಬಿ 65 ನ ಮಾಡಿಕೊಟ್ಟಿದ್ದಾರೆ ಪ್ರಕಾಶ್ ಅವರು, 5-star ಹೋಟೆಲ್ನ ಚೆಫ್ ಪ್ರಕಾಶ್ ರಾವ್ ಅವರು. ಇದನ್ನ ಅದ್ಭುತವಾಗಿ ಮಾಡಿದರೆ ಕೂಡ ಟೇಸ್ಟ್ ಮಾಡಬೇಕು. ಟೇಸ್ಟ್ ಮಾಡ್ಬೋದಾ? ಮಾಡಿ ಸರ್. ಖಾರ ಇರ್ತದೆ, ಲೈಟ್ ಖಾರ ಚೆನ್ನಾಗಿದೆ. ಮಂಚೂರಿನ ಚೆನ್ನಾಗಿದೆ. ಹೌದು, ಸಾಸ್ ಹಾಕಿದ್ರೆ ಗೋಬಿ ಮಂಚೂರಿನ ಆಗುತ್ತೆ. 65 ಅಂದರೆ ಹಿಂಗೆ ಟ್ರೈ. ಸಾಸ್ ಹಾಕ್ಬಾರ್ದು, ಅದೇ ನನಗೆ ಪರ್ಸನಲಿ ಇಷ್ಟ ಆಗಲ್ಲ. ತುಂಬ ಜನ ಸಾಸ್ ಹಾಕೋದು ಇಷ್ಟ, ಸಾಫ್ಟ್ ಆಗುತ್ತೆ. ಇದು ಸಾಫ್ಟ್ ಇಲ್ಲ, ಖಡಕ್ ಆಗಿದೆ, ಅದ್ಭುತವಾಗಿದೆ.
ಸೀಬೇಕು, ಸ್ವಲ್ಪ ಬೇರೆ ಥರ ಇರಬೇಕು ಅಂದರೆ ಮಂಚೂರಿಗೆ ಹೋಗಿ ಅದಕ್ಕೆಲ್ಲ ಸಾಸ್ ಎಲ್ಲ ಹಾಕ್ಕೊಂಡು ಅದ್ವಾನ. ಅದು ಇದು ಮಾತ್ರ ಕ್ಲಾಸ್ ಆಗಿದೆ ಹೇಳ್ತಾ ಇದ್ದೀನಿ. ಓಕೆ ಪ್ರಕಾಶ್ ಹೇಳಿ ಸರ್. ಇಷ್ಟೊಂದು ಚೆನ್ನಾಗಿರೋವಂಥ ಗೋಬಿ 65 ಮಾಡಿದ್ದೀರಾ, ಫೋನ್ ನಂಬರ್ ಹೇಳಿ ನಿಮ್ಮದು. 9944507 4680 ಈ ನಂಬರ್ಗೆ ಫೋನ್ ಮಾಡಿದ್ರೆ ಪ್ರಕಾಶ್ ಅವ್ರು ಸಿಗ್ತಾರೆ, ನಿಮ್ಮ ಮನೆಗೆ ಬರ್ತಾರೆ. ಬೇಕಾದಂಥ ಸ್ವೀಟು, ಚಾಟ್ಸು, ಕ್ಯಾಟ್ರಿಂಗು ಏನು ಬೇಕಾದರೂ ಮಾಡ್ಕೊಡೋಕ್ಕೆ ತಯಾರಾಗಿದ್ದಾರೆ. 5-star ಹೋಟೆಲ್ ಚೆಫ್ ಪ್ರಕಾಶ್ ಅವರು. ಥ್ಯಾಂಕ್ ಯು ಸರ್, ಒಳ್ಳೆ ಅಡುಗೆ ತೋರಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬ ಸಖತ್ತಾಗಿ ಮಾಡಿದ್ದಾರೆ. ಹೆಂಗಿದೆ ಅಂದರೆ ಒಂದ್ಸರಿ ತಿಂದರೆ ಗೊತ್ತಾಗುತ್ತೆ ನಿಮಗೆ. ಸಪ್ಪೆ, ಟ್ಯಾಂಗಿ, ಹುಳಿ ಅವೆಲ್ಲ ಏನಿಲ್ಲ, ಸಾಸಿಲ್ಲ ಇದರೊಳಗಡೆ. ತುಂಬ ಚೆನ್ನಾಗಿ ಮಾಡಿದ್ರು 65. ಓಕೆ, ತಿಂದು ಖಾಲಿ ಮಾಡ್ತಾಯಿದ್ದೀವಿ, ಖಾಲಿ ಮಾಡಬೇಕು. ಮುರಳಿಯವರೇ, ನೀವು ಆಮೇಲೆ ತಿನ್ಕೊಳ್ಳಿ, ಫಸ್ಟು ಕಾರ್ಯಕ್ರಮ ಮುಗಿಸಿ ಟೈಮ್ ಆಗ್ತಾಯಿದೆ ಅಂತಿದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವೈವಿಧ್ಯಮಯ ಅಡುಗೆಗಳನ್ನ ತೋರಿಸಿದ್ದೀವಿ. ತುಂಬ ಜನಕ್ಕೆ ನಾವು ಅಡುಗೆ ಮಾಡ್ಬೋದಲ್ಲ, ಅದೇನು ರಾಕೆಟ್ ಸೈನ್ಸು. ಮುರಳಿಯವರೇ ಕರ್ಸ್ಕೊಳ್ರಿ, ನಮ್ಮನ್ನೇ ನಾವು ಅಡುಗೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ. ವೆರಿ ಸಿಂಪಲ್, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ಆಮೇಲೆ ನಿಮ್ಮನ್ನು ಕರ್ಸ್ಕೊಳ್ತೀವಿ. ಫೋನ್ ಮಾಡಿ, ಸಿಕ್ತಾಗ ಹೇಳಿ, ಮೇಲ್ ಮಾಡಿ, ಫೇಸ್ಬುಕ್ಕಲ್ಲಿ ಟ್ವೀಟ್ ಮಾಡಿ, ಏನಾದರೂ ಸರಿ ನಿಮ್ಮನ್ನು ಕರ್ಸ್ಕೊಳ್ತೀವಿ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಆಮೇಲೆ ಜೊತೆಗೆ ಒಗ್ಗಂಡಬ್ಬಿ ಭಾಗ 1, 2, 3 ರೆಸಿಪಿ ಪುಸ್ತಕಗಳು ಸಿಗ್ತಾ ಇದೆ. ಸಿಕ್ಕಿಲ್ಲ ನಮ್ಮೂರಲ್ಲಿ ಅಂತ ಏನಾದ್ರು ಅಂದ್ಕೊಂಡಿದ್ರೆ ಶ್ರೀನಿಧಿ ಪಬ್ಲಿಕೇಶನ್ ಈ ನಂಬರಿಗೆ ಫೋನ್ ಮಾಡಿ. 4111 86 4 6 ಈ ನಂಬರಿಗೆ ಫೋನ್ ಮಾಡಿ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ಮತ್ತೆ ಸಿಗೋಣ. ನಮಸ್ಕಾರ.